ಡಿ ಬಾಸ್ ಅವ್ರು ಇಲ್ಲ ಫೈಟಿಂಗ್ ಎಲ್ಲರಿಗೂ ಗೊತ್ತಿರುತ್ತೆ. ದೂರನ ಕಟಪ್ ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇವತ್ತಿನ ಬ್ಲಾಗಲ್ಲಿ ನಿಮಗೆ ಗೊತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ, ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗ್ತಾ ಇದ್ದೀನಿ. ಸೊ ನಿನ್ನೆ ತುಂಬ ಒಂಥರ ಏನು ಮಳೆ ಬಂತು, ಎಲ್ಲೂ ಹೋಗೋಕ್ಕಾಗಲಿಲ್ಲ, ಲುಮಿನಿಯನ್ ಗಾರ್ಡನ್ಗೆ ಹೋಗೋಣ ಅಂತ ಇದ್ವಿ. ಮೇ ಬಿ ವಿ ಟ್ರೈ ಮಾಡ್ತೀವಿ ರಾಮೋಜಿ ಫಿಲ್ಮ್ ಸಿಟಿ ಅಕಸ್ಮಾತ್ ನಾವು ಬೇಗ ಬಂದರೆ. ಸೊ ಟ್ರೈ ಮಾಡೋಣ, ಹೋಗೋದೇ ಹೋಗ್ಬಿಟ್ಟು. ಆಮೇಲೆ ರಾತ್ರಿ ನೈಟ್ 10:00 ಬಸ್ ಇದೆ ನಮಗೆ, 11:45 ಅಂದ್ಕೊಂಡಿದ್ದೆ, 10:00 ಬಸ್ ನಮ್ಮದು. ಇವಾಗ ಕ್ಯಾಬ್ ಬುಕ್ ಮಾಡಬೇಕು, ಹೋಗೋಣ. ಬರೀ ಎಷ್ಟು 1 ನಿಮಿಷ ಅಷ್ಟೇ, ಅವ್ರು ಕ್ಯಾಬ್ ಬುಕ್ ಮಾಡಿ ಟಕ್ಕಂತ ಬಂದುಬಿಡ್ತಾರೆ. ಸೊ ಇವತ್ತೊಂದು ಔಟ್ಫಿಟ್ ನೋಡಿ ಗೈಸ್ ಹೆಂಗಿದೆ ಅಂತ. ಫುಲ್ ಬ್ಯಾಗ್ ಬ್ಯಾಗ್ ಇತ್ತು, ಫುಲ್ ಲೂಸ್ ಡ್ರೆಸ್, ಫುಲ್ ಫ್ರೀ ಆಗಿರುತ್ತೆ. ಸೊ ಇವಾಗ ಹೊರಡೋಣ. 9:00 ಇರಬೇಕಾಗಿತ್ತು, ಏನು ಮಾಡೋಕ್ಕಾಗಲ್ಲ, 10-15 ಮಿನಿಟ್ಸ್ ಲೇಟ್ ಆಗುತ್ತೆ. ಸೊ ಇವಾಗ ಕ್ಯಾಬ್ ಬುಕ್ ಮಾಡ್ತೀನಿ, ಹೊರಡೋಣ, ಹೋಗೋಕೆ ಸಿಗ್ತೀನಿ. ಹೋಗ್ತಾ ಇದ್ದೀವಿ ಇವಾಗ ಕೆಳಗಡೆ, ಬಂದಿರೋ ಅನ್ಸುತ್ತೆ ಕ್ಯಾಬ್. ಏ ಅದೇ ಅನ್ಸುತ್ತಲ್ಲ ಇಂಡಿಯಾಕ್ಕೆ ನಾವು. ಹ್ಞೂ ಅದೇ, ನಂಗೆ ಇಂಡಿಕಾ ಕಾರ್ ಅಂದ್ರೆ ಇಷ್ಟ ಇಲ್ಲ, ಯಾಕೋ ಕ್ಯಾಬಲ್ಲಿ ಹೋಗ್ಬೇಕಂದ್ರೆ. ಬಟ್ ಆಟೋಕ್ಕಿಂತ ಬೆಸ್ಟ್ ಅಲ್ವಾ? ಬರೀ 20 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ. ಸೊ ಈಗ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಕರೆಕ್ಟ್? 26 ಕಿಲೋಮೀಟರ್. ಸೊ 26 ಕಿಲೋಮೀಟರ್ ಅಂದರೆ ಕರೆಕ್ಟ್ 1 hour ಆಗುತ್ತಲ್ಲ ಹೋಗೋಕ್ಕೆ? ಟ್ರಾಫಿಕ್ ಮೇಲೆ ಡಿಪೆಂಡ್. ಹೌದು, ಅದು ಹೌದು. ಸೊ ಹೋಗೋಣ ನೋಡಿ ಹೆಂಗಿದೆ. ಹೈದರಾಬಾದ್ ರೋಡ್ ನೋಡಿ ಹೆಂಗಿದೆ, ಎಲ್ಲ ಒಂದೇ ಥರ ಇರುತ್ತಲ್ಲ ರೋಡ್ ನೋಡಿ. ಫೈನಲಿ ರೀಚ್ ಆಗಿದ್ದೀವಿ ರಾಮೋಜಿ ಫಿಲಮ್ ಸಿಟಿಗೆ. ಸೊ ಎಂಟ್ರಿ ಆಗೋಣ. ಇನ್ನೂ ಟಿಕೆಟ್ ಇನ್ನು ತೊಗೊಂಡಿಲ್ಲ. ಎಲ್ಲಿ ಟಿಕೆಟ್ ತೊಗೊಳೋದು ನಂಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ಲಿ ಬಂದಿದ್ದೆ. ಆ ಕಡೆ ಅಲ್ಲಿ 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 ಆ ಕಡೆನಾ? ಸೊ ಕಾಣಿಸ್ತಾ ಇರ್ಬೋದು ನಿಮಗೆ ರಾಮೋಜಿ ಫಿಲಮ್ ಸಿಟಿ. ಯಾ ಹೋಗೋಣ ಬಾ, ನಾವು ಕಾರಲ್ಲಿ ಹೋಗ್ಬೋದು. ಎಲ್ಲಿ ಇವಾಗ ಹೆಂಗೆ ಹೋಗೋದು? ಎಲ್ಲಿ ಟಿಕೆಟ್ ತೊಗೊಂಡಿದ್ದೆ, ಹೆಂಗೆ ಒಳಗಡೆ ಹೋಗೋದು? ಅಲ್ಲಿ ಹಂಗೆ ಎಂಟ್ರಿ, ಹಂಗೆ ಎಂಟ್ರಿ ಇದೆಯಾ? ಸೊ ಟಿಕೆಟ್ ಎಲ್ಲ ತೊಗೊಂಡಾಯಿತು, ನಾವು ಅವ್ರೋಡೆ ಹೋಗ್ತಾ ಇದ್ದೀವಿ. ಆನ್ಲೈನ್ ಎಂಟ್ರಿ ಕೊಡೋದು? ಆನ್ಲೈನಾ? ಹೆಂಗೋ ಒಂದು ಹೋಗೋಣ ಬಾ, ಎಲ್ಲ ಒಂದೇ ಅಲ್ವಾ. ಸೊ ಬಂದ್ವಿ ಒಳಗಡೆ, ಇವಾಗ ಇಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ಸೊ ಇವ್ರದೇ ಬಸ್ ಇದೆ. ಸೊ ಹೋಗೋಣ ಬನ್ನಿ, ಬಸ್ ಹತ್ತಾಣ ಇದು ನೋಡಿ. ಇದರಲ್ಲೂ ಕರ್ಕೊಂಡು ಹೋಗ್ತಾರೆ, ಬಟ್ ಏನೋ ಗೊತ್ತಿಲ್ಲ ಅದೆಲ್ಲ, ಹಿಂಗೆ ತೊಗೊಂಡೋದ ನನಗೆ. ಇದು ಮೆನ್ಯು ನೋಡಿ, ಮೆನ್ಯು ಕೊಡ್ತಾರೆ. ಸೊ ಇವಾಗ ಆ ಬಸ್ಸಿಂದ ಕರೆಕ್ಟ್ ಒಂದು 5 ಕಿಲೋಮೀಟರ್ ಅನಿಸುತ್ತೆ ಹೊರಗಡೆ ಬರೋಕ್ಕೆ. ಸೊ ಆ ಬಸ್ಸಿಂದ ಬಂದ್ವಿ. ಸೊ ಇವಾಗ ಈ ಬಸ್ಸಿಂದ ಹೋಗಬೇಕು. ಸೊ ಆ ಬಸ್ಸಿಂದ ಡ್ರಾಪ್ ಮಾಡಿದ್ರು. ಸೊ ಇವಾಗ ಹೋಗೋಣ. ಈ ಬಸ್ ಒಂಥರ ಚೆನ್ನಾಗಿದೆ ಅಲ್ವಾ? ಸೊ ಇದೇ ಬಸ್ ನೋಡಿ. ಬಾ ಇಲ್ಲ ಬಾ ಇಲ್ಲ ಬಾ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ನೋ ರಿಸ್ಪಾನ್ಸ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನಮಸ್ಕಾರ ಸಜ್ಜನ, ನಮಸ್ಕಾರ ರಾಮೋಜಿ, ನಮಸ್ಕಾರ ಅಂದ್ರಿ. ಮೈಸೂರು ವಂಶ ಪೊಲೀಸ್ ರೆಡಿನಾ? ಶೂಟಿಂಗ್ ಸಮಯ ಬೊಮ್ಮಲ್ಲಿ ತೀಸಿ ಒರಿಜಿನಲ್ ಆರ್ಟಿಸ್ಟ್ ಪೆಡ್ತಾರು. ಯು ಕ್ಯಾನ್ ಸಿ ಅಪ್ಕಮಿಂಗ್ ಮೂವಿ ಪುಷ್ಪ 2 ಕೂಡ ಸುಡೋಚು ಸೆಂಟ್ರಲ್ ಜೈಲ್ ನೀ. ಪುಷ್ಪ 2 ಮೇ ಭೀ ದೇಖ್ ಸಕ್ತೇ ಸೆಂಟ್ರಲ್ ಜೈಲ್ ಕೋ. ಏನ್ ಮಾಡದ್ ನಾವು ಗೊತ್ತಿಲ್ಲ. ಸೆಕೆಂಡ್ ಪ್ಲೇಸಸ್ ಮೂವಿ ಮೇ ಸಲ್ಮಾನ್ ಖಾನ್ ಕಾ ಮೆಂಟಲ್ ಹಾಸ್ಪಿಟಲ್. ಇಲ್ಲ ಸಲ್ಮಾನ್ ಖಾನ್ ಯಾಕೆ ಕ್ಯಾಕರ್ ಈಗ ಸಲ್ಮಾನ್ ಖಾನ್ ಹಾಸ್ಪಿಟಲ್. ಬಸ್ ಇವಾಗ ಇಲ್ಲಿ ನಿಲ್ಸಿದ್ದಾರೆ ಇವರು. ಈ ಬಸ್ ಹೋಗುತ್ತೆ ಇವಾಗ ಬೇರೆ ಬಸ್ ಅಲ್ಲಿ ನಾವು ಹೋಗ್ಬೇಕು. ಇಲ್ಲಿ ಫಸ್ಟ್ ಇಲ್ಲಿ ನಿಲ್ಸಿದ್ದಾರೆ ನೋಡ್ಕೊಂಡ್ ಬನ್ನಿ ಅಂತ. ಸೊ ಇಲ್ಲಿ ಯಾವ ಮೂವಿ ನಡೆದಿದೆ ಶಶಾನ್? ಕುರುಕ್ಷೇತ್ರ. ಸೊ ನಮ್ಮ ಡಿ ಬಾಸ್ ಅವ್ರದ್ದು ಮೂವಿ ನಡೆದಿದೆ. ಸೊ ಹೋಗೋಣ ಬನ್ನಿ ಒಳಗಡೆ ನೋಡಿ. ಇಲ್ಲಿ ಒಂದೊಂದು ಸೆಟ್ಟು ನಮ್ಮ ಮೂವಿ ನೋಡಿದ್ರೆ ಯಪ್ಪ ನೆಕ್ಸ್ಟ್ ಲೆವೆಲ್ ಬೇರೆ ಥರ ಕಾಣಿಸುತ್ತೆ. ಇಲ್ಲೊಂದು ಎಲ್ಲ ತೋರಿಸ್ಕೊಂಬಂದ್ರೆ ಅದು ವಿಡಿಯೋ ತೆಗಿಯೋಕೆ ಆಗಲಿಲ್ಲ ನೋಡಿ. ಇದೇ ಶೂಟಿಂಗಲ್ಲಿ ಇವ್ರದ್ದು ಇದೆ ನೋಡಿ, ಇದೆ ನೋಡ್ಬಿಡಿ ಡಿ ಬಾಸ್ ಅವ್ರು ಇಲ್ಲ ಫೈಟಿಂಗ್ಸ್ ಎಲ್ಲ ನಡೆಯೋದು, ಫೈಟಿಂಗ್ ಸೀನ್ಸ್ ಎಲ್ಲ ಇದೆಯಲ್ಲ. ಇದೇ ಪ್ಲೇಸ್ ನೋಡಿ, ಇದೇ ಪ್ಲೇಸಲ್ಲೇ ಶೂಟಿಂಗ್ ನಡೆದಿರೋದು. ಅದೆಲ್ಲ ನೋಡ್ಕೊಂಡು ಇವಾಗ ಈಚೆ ಬಂದ್ವಿ. ಚೆನ್ನೈ ಎಕ್ಸ್ಪ್ರೆಸ್ ಮೂವಿ ನೋಡಿರ್ತೀರಾ? ಸೊ ಆ ಶೂಟಿಂಗ್ ಇಲ್ಲೇ ನಡೆದಿದ್ದು. ಇವಾಗಲೂ ಶೂಟಿಂಗ್ ನಡೀತಿದೆ, ಯಾವ ಮೂವಿ ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ನೋಡಿ
ಶೂಟಿಂಗ್ ನಡೀತಿದೆ. ಹೋಗಕ್ ಬಿಡಲ್ಲ ಅಲ್ಲ ಇವಾಗ, ನಾನು ಲಾಸ್ಟ್ ಟೈಮ್ ಹೋದಾಗ ಬಿಟ್ರು. ಹೌದಾ? ಸೊ ಇವಾಗ ಶೂಟಿಂಗ್ ನಡೀತಿದೆ ಅದಕ್ಕೆ ಬಿಡ್ತಿಲ್ಲ, ಇಲ್ಲಾಂದ್ರೆ ತೋರಿಸ್ತಿದ್ದೆ ಹೊರಗಡೆ ಹೋಗ್ಬಿಟ್ಟು. ಯಾವ ಮೂವಿ ನಡೀತಿದೆಯೋ ಗೊತ್ತಿಲ್ಲ, ನಡೀತಿದ್ಯಲ್ವಾ. ಸೊ ಆ ರೀಸನ್ಗೆ ಅಲ್ಲಿ ಒಳಗಡೆ ಬಿಡ್ತಿಲ್ಲ ಅವರು. ಸೊ ಇಲ್ಲಿಂದ ನೋಡ್ಬೋದು ಶೂಟಿಂಗ್ ತೆಗಿತೀರ ನೋಡಿ. ಅದೇ ಇಟ್ಟೆ ನಾನು ಸ್ವಲ್ಪ ಮೂವ್ ಮಾಡ್ತಾರೆ, ಇನ್ನೇ ಮಾಡ್ತಾರೆ ನಮಗೆ ಆ ಮೂವಿ ಇಟ್ಟೆ. ಫಿಲಮ್ ನೋಡುವಾಗ ಏನೂ ಗೊತ್ತಾಗಲ್ಲ, ಎಲ್ಲ ರಾಮೋಜಿ ಫಿಲಮ್ ಸಿಟಿ ಇಲ್ಲೇ ನಡೆದಿದ್ದೆ ಅಂದ್ಕೊಳ್ಳಿ ಎಲ್ಲ ಮೂವೀಸ್ಗಳು. ಇದೆಲ್ಲ ಓಲ್ಡ್ ಫಿಲಮ್ ಅಲ್ಲ, ಟ್ರೈನ್ ಯೂಸ್ ಮಾಡ್ತಾರಲ್ಲ ಹಂಗಿದೆ ಟ್ರೈನ್, ನಂಗೆ ಗೊತ್ತಿಲ್ಲ ಹಂಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೋಡಿದ್ರೆ ಹಂಗೆ ಕಾಣಿಸ್ತಿದೆ. ಇದೇ ಬಸ್ಸಲ್ಲಿ ನಾವು ಬಂದಿದ್ದು ನೋಡಿ, ಬಸ್ ಹಂಗಿದೆ ಅದು. ಸೊ ಹೋಗೋಣ ನೆಕ್ಸ್ಟ್. ಇವಾಗ ಬಾಹುಬಲಿ ಸೆಟ್ ಹತ್ರ ಹೋಗ್ತಾ ಇದ್ದೀವಿ, ಸೊ ಅಲ್ಲಿ ತೋರಿಸ್ತೀನಿ. ಸೊ ಇವಾಗ ಬಾಹುಬಲಿ ಸೆಟ್ ನೋಡೋಕ್ಕೆ ಇನ್ನೊಂದು ಬಸ್, ಸೊ ಆ ಬಸ್ ಹೋಗುತ್ತೆ ಬೇರೆ ಬಸ್. ಏನು ಫೈಟಿಂಗ್ ಸೀನ್? ಏನು ಫೈಟಿಂಗ್ ಸೀನ್ಸ್ ಏನು ನಡೀತಿಲ್ಲ, ಏನೋ ಒಂದು ಸೀನ್ ನಡೀತಿದೆ ಬಿಡು. ಸೊ ಫೈನಲಿ ಬಾಹುಬಲಿ ಸೆಟ್ ಹತ್ರ ಬಂದಿದ್ದೀವಿ. ಸೊ ಅವ್ರು ನೋಡಿ ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಹಿಂಗೆ ಮಾಡಬೇಕು ಅಂತ ಅಲ್ವಾ, ಸೇಮ್ ಶೂಟಿಂಗಲ್ಲಿ ಹಿಂಗೆ ಇತ್ತು. ಬಟ್ ಹೊರಗಡೆ ಹೋಗಿ ನೋಡಿ, ಅದು ನಮ್ಗೆ ಹೆಂಗೆ, ನಾವು ಮೆಂಟ್ಲಾಗಿ ಬಿಡಬೇಕು ಮೂವಿ ನೋಡಿದ ತಕ್ಷಣ. ಇಲ್ಲಿ ಬಂದರೆ ಮೆಂಟ್ಲಾಗಿ ಬಿಡಬೇಕು ನೋಡಿ. ಅವ್ರು ನನ್ನ ಮೇಲಿಂದ ನೋಡ್ತಾನೆ, ಇಲ್ಲೆಲ್ಲ ಜನ ಇರ್ತಾರಲ್ವಾ. ಸೊ ಬನ್ನಿ ಒಳಗಡೆ ಹೋಗೋಣ ಬನ್ನಿ. ಶಶಾಂಕ್ ಅದ್ರ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡಿ ಹೇಳ್ತೀನಿ. ಡ್ಯಾನ್ಸ್ ಎಲ್ಲ ಹಾಕೊಂಡು ಹಿಂಗೆ ಹೊಡಿತಾರೆ ಗೊತ್ತಾ ಬಾಹುಬಲಿಗೆ ಬಂದಾಗ? ಓ ಇಲ್ಲೇನ ಅದು? ಓಹೋ ಹೋ ಮೇಬಿ ಇದೆಲ್ಲ ಇವ್ರು ಮಾಡಿದ್ದು ಅನ್ಸುತ್ತೆ ಅಲ್ವಾ, ಆಮೇಲೆ ಜನ ಬರ್ತಾರೆ ನೋಡೋಕ್ಕೆ ಅಂತ ಇವ್ರು ಮಾಡಿದ್ದು. ಸೊ ನೋಡಿ ನೋಡಿ ಇದೆ ಬಾಹುಬಲಿ ಸೆಟ್ ನೋಡಿ. ನೋಡೋ ಬಾಹುಬಲಿ ಬಾಯಿಲೆ ಅದು ಹೆಂಗೆ ಹಿಂಗೆ ಮಾಡ್ತಾನೆ ಏನಿಲ್ಲ ಆಗೋದು. ಸೌಂಡ್ ಬರುತ್ತಾ? ಹ್ಞೂ ಬರುತ್ತೆ. ಇಲ್ಲ ನೋಡಿ ಮೊಸಳೆ ಅಂತ ಇದೆ ಇಲ್ಲಿ ಓಡಾಡುತ್ತೆ ಅಂತ. ಅಯ್ಯಯ್ಯೋ ನೀರು ಹಾಕ್ಬಿಟ್ರೆ, ನೀರು ಹಾಕ್ಬಿಡ್ತಾರಲ್ಲ. ಅದೇನು ಗೊತ್ತಾಗೈಸ್ ನೋಡಿ, ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅದು ಬರೀ ಒಂದು ಪೀಸ್ ಅಷ್ಟೇ ಅಲ್ವಾ, ಇಷ್ಟೇ ಚಿಕ್ಕದ ಪೀಸ್ ಅದು. ಬಟ್ ಮುಂದಗಡೆಯಿಂದ ಕಾಣಿಸ್ತದೆ, ಹಿಂದಗಡೆಯಿಂದ ಕಾಣಿಸುತ್ತೆ ಕರೆಕ್ಟಾಗಿ. ಓಕೆ ಸೂಪರ್ ಆಗಿದೆ. ಇಲ್ಲ ನೋಡ ಹೌದು ನೋಡಿ ಹೆಂಗೆ ಎದುರ್ಕೊಂತ ಇದೆ ಆ ಮೊಸಳೆ ಹತ್ತಿರ ನೋಡಿ. ಅವ್ರದ್ದು ಇದ್ದಿಲ್ವಾ ಸೀಟ್ ಕೂತ್ಕೊಳ್ಳೋದು? ಅದೆಲ್ಲ ಮುರಿದೋ ಬಿಡಿ. ಹೌದಾ? ಅದಲ್ವಾ ಅದು ತಗೊಂಡು ಅದು ಅದು ನೋಡ್ತಾರಲ್ಲ ಕಣ್ಣಲ್ಲಿ ಹಂಗಲ್ಲ, ಅದು ಚಾಕು ಗಿರ್ರ ಅಂತ ಕಟ್ ಮಾಡ್ಕೊಂಡು ಹೋಗ್ತಾರೆ ಅದೇ ತಾನೇ ಅದು. ಸೊ ಇದು ನೀವು ಮೂವಿಲಿ ನೋಡಿರ್ತೀರಾ ಬಾಹುಬಲಿ ಮೂವಿಲಿ, ಅದು ಮುಂದಗಡೆ ಅದು ಬ್ಲೇಡ್ ಇದೆಯಲ್ಲ ಎಲ್ಲರಿಗೂ ಸಾಯಿಸ್ಬಿಟ್ಟು ಹೋಗ್ತಾನಲ್ಲ ಅಲ್ಲಿ ಕೂತ್ಕೊಂಡಿದ್ದೆ. ಯಪ್ಪ ಮೂವಿಲಿ ಹೆಂಗೆ ಕಾಣಿಸುತ್ತೆ ಅಂದರೆ. ಸೊ ನೋಡಿ ಇದೇ ಅದಕ್ಕೂ ಯೂಸ್ ಮಾಡಿದ್ರಲ್ಲ ಅದು ವಾರ್ಗೆ. ಸೊ ನೋಡಿ ಇದೆ ತಿರ್ಸೋ ಶಿಷ್ಯ ಇಷ್ಟು ಚೆನ್ನ ಎಷ್ಟು ಜನ ಸತ್ತೋಗಿದ್ದಾರೆ ಬಾಹುಬಲಿ ಇಲ್ಲಲ್ಲ ಪಾಪ ಹಾಕೊಂಡು ಅವರಲ್ಲ. ಅಲ್ಲಿ ಮೋಟ್ರ್ ಐತೆನಾ? ಮೋಟ್ರ್ ಇಲ್ಲ, ಇರ್ಬೋದು ಶೂಟಿಂಗ್ ಟೈಮಲ್ಲಿ ಮೋಟ್ರ್ ಫಿಟ್ ಮಾಡಿರ್ತಾರೆ. ಇದಿಟ್ಕೋ ನಿಮ್ಮ ಶಶಾಂಕ, ಶಶಾಂಕ್ ಅಲ್ಲಿ ಇಟ್ಕೋ ನಾ ನೋಡೋಣ ಇರು, ಅಲ್ಲೇ ಇರು ನೋಡೋಣ. ಏಯ್ ಅಲ್ಲಿ ಆನ್ ಮಾಡು ಮೋಟ್ರ್, ಆನ್ ಮಾಡು ಶಶಾಂಕ್ ಮೋಟ್ರ್ ಆನ್ ಮಾಡು. ಅಲ್ಲಿ ಏನು ಮೋಟ್ರ ತಿರ್ಗಿಸೋ ಅದು ಫ್ಯಾನ್ ಕಟ 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 ಇವಾಗ ಎಷ್ಟು ಜನ ಸತ್ತೋಗ್ತಾರೋ ಗೊತ್ತಿಲ್ಲ ಗೈಸ್, ಬೇಗ ಬೇಗ ಸೈಡ್ ಹೋಗ್ಬಿಡಿ, ಇವಾಗ ನಾನು ಬರ್ತಾ ಇದ್ದೀನಿ. ಹಂಗೆ ರೀ ಶಶಾಂಕ್ ಬಂದೆ. ಸೊ ನೋಡಿದ್ರಲ್ಲ ಇದು ಬಾಹುಬಲಿ ನೋಡಿರ್ತೀರ ನೀವು. ಯಾವ ರಾಮ ಇದೆಲ್ಲ ನೋಡಿ ನಗು ಬರ್ತಿದ್ದೆ ನಂಗೆ ಇವಾಗ. ಬಾ ಅಲ್ಲ ನೋಡ ನೋಡ ಅದು. ಹಾಂ ಅದಲ್ವಾ ಅದು ನೋಡ್ತಾರಲ್ವ ಅವರು? ಹ್ಞೂ ಅದೇ ಇದು ಈ ಬಾವು ಇದು ಪಾರ್ಟ್ ಟೂ ಅಲ್ಲಿ ಇದು. ನೀನು ನೋಡು ಶಶಾಂಕ್ ಏನು ಕಾಣಿಸುತ್ತ ನೋಡು. ಪಾರ್ಟ್ ಟೂ ಅಲ್ಲಿ ಕಣ ಏನು ಕಾಣಿಸಲ್ಲ ಕಣ, ಸುಮ್ಮನೆ ಡೂಪು ಇರು ನಿಮಗೂ ನೋಡಿ ತೋರಿಸ್ಬಿಡ್ತೀನಿ ಇರಿ ಗೈಸ್ ಏನು ಕಾಣಿಸುತ್ತೆ ಅಂತ. ಸೈಡ್ ಬಾ ಹಿಂಗೆ ಇಟ್ಕೊಂಡು ಏನು ಕಾಣಿಸಲ್ಲ ಕಣ, ಸುಮ್ಮನೆ ನೋಡ್ತಾರೇನೋ ಅವರು ಸುಮ್ಮನೆ. ಏನು ನೋಡಿ ಹಿಂಗೆ ಇಟ್ಕೊಂಡು ಹಿಂಗೆ ನೋಡ್ಬೋದು ಹಿಂಗೆ ಇಟ್ಕೊ ಏನು ಸುಮ್ಮನೆ ನಾವು ಹಿಂಗೆ ಆ ಶೂಟಿಂಗಲ್ಲಿ ಅಷ್ಟೇ ಟೈಟು ಇಲ್ಲೆಲ್ಲ ಎಲ್ಲ ಲೂಸು. ಬಟ್ ಸೂಪರ್ ಆಗಿದೆ ಹೇಳ್ಬೇಕಂದ್ರೆ. ನೀವು ಫ್ಯಾಮಿಲಿ ಜೊತೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇಲ್ಲಿ ಎಲ್ಲರೂ ಬಾಹುಬಲಿ ಫಿಲಮ್ ನೋಡಿಬಿಟ್ಟೇ ಬಂದು ಇಲ್ಲಿ ಯಾರು ನೋಡಿಲ್ಲ ಅಂದರೆ ಏನು ಅರ್ಥನೇ ಆಗಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ.
ಸೂರ್ಯ ಬನ್ನಿ ಮುಂದೆ ಹೋಗೋಣ ಬನ್ನಿ ನೋಡಿ. ಇವಾಗ ನೀವೆಲ್ಲರೂ ಎಲ್ಲಿದ್ದೀರಾ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಬಾಹುಬಲಿ ಇದ್ದೇ ಇಲ್ಲೇ ಬಂದು ಕೂತ್ಕೊಳ್ಳೋದು ಮೂವಿ ಶೂಟಿಂಗ್ ಟೈಮಲ್ಲಿ. ಸೊ ತೋರಿಸೋ ಶಶಾಂಕ್ ಒಂದ್ಸತಿ ಎಲ್ಲ 360 degree ಆ್ಯಂಗಲಲ್ಲಿ ತೋರಿಸ್ಬಿಡಿ ಎಲ್ಲರಿಗೂ. ಮತ್ತು ಇನ್ನೊಂದೇನು ತೋರಿಸ್ಬೇಕಂದ್ರೆ ಹಂಗೆ ಬಾ ಶಶಾಂಕ್ ಇಲ್ವಾ, ಅಲ್ಲಿ ಅವನು ಫೈಟಿಂಗ್ ಸೀನ್ಸಲ್ಲಿ ನೀವು ನೋಡಿರ್ತೀರ ಇವನ ಜೊತೆ ಇದು ಫುಲ್ಲು ಅದೇನೇನು ಹಿಂಗೆ ಇಟ್ಕೊಳ್ಳೋದು ಹಿಂಗೆ ಇಟ್ಕೊಂಡು ಹಿಂಗೆ ಏನೋ ಇದೇ ಎದ್ದೊಳುತ್ತಲ್ಲೋ. ಬಟ್ ಮೂವಿ ಟೈಮಲ್ಲಿ ಎದ್ದೋಳಲ್ಲ, ಇದೆಲ್ಲ ಹಿಂಗೆ ತುಂಬ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ನೋಡ್ಬೋದು ನೀವು. ಮತ್ತು ಏನಿದೆ ಸೊ ಹಾಂ ಅಲ್ಲಿ ನೋಡಿ ಅದೊಂದು ಫುಲ್ ಫೈಟಿಂಗ್ ಸೀನ್ಸಲ್ಲಿ ಅದು ಯೂಸ್ ಇದೆ. ಅದು ಮುಂದ್ಗಡೆ ಅದು ಬ್ಲೇಡ್ ಇದೆಯಲ್ವಾ, ಕದ 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 ಅಂತ ತಿರುಗ್ತಾ ಇರುತ್ತಲ್ಲ. ಸೊ ಬನ್ನಿ ಅಲ್ಲೋ ಕೂತ್ಕೊಂಬಿಡೋಣ ಬನ್ನಿ. ಕಟ್ಟಪ್ಪಂಗೆ ಕಟ್ಟಪ್ಪಂಗೆ ತೋರಿಸ, ಕಟ್ಟಪ್ಪ ತಾನೇ ಅವರು? ಕಟ್ಟಪ್ಪ ಅಲ್ಲ ಕಣೋ. ಮತ್ತೆ ಯಾರು ಕಟ್ಟಪ್ಪ? ಇಲ್ಲಿ ಕಾಣಿಸ್ಲೇ ಇಲ್ಲ ನಮಗೆ. ಅಯ್ಯ ಇವರು ಕಟ್ಟಪ್ಪ, ಇವರೇ ತಾನೇ? ಇವರಲ್ಲ ಕಣೋ ಕಟ್ಟಪ್ಪ. ಮತ್ತೆ ಇವ್ರು ಕಟ್ಟಪ್ಪನೇ ನಿಮಗೆ? ಕಟ್ಟಪ್ಪ ಅಂದ್ರೆ ಯಾರು ಹೇಳು? ಇವರೇನ ಕಟ್ಟಪ್ಪ ನಿಮಗೆ? ಆಯ್ತು ಬಿಡು, ಏನೋ ಕನ್ಫ್ಯೂಸ್ ಆಯಿತು ಗೈಸ್. ಸೊ ಫಿಲಮ್ ಆಗಿ 7 ವರ್ಷ ಆಗಿದೆ, ಸೊ ಅದಕ್ಕೆ ಸ್ವಲ್ಪ ನೆನಪಿಲ್ಲ. ಸೊ ಇದು ಒಳಗಡೆ ಬಂದು ಕೂತ್ಕೊಂಬಿಡೋಣ ಬನ್ನಿ. ಹುಯ್ ಬಾಯ್, ಒಂದು ಸೆಕೆಂಡ್ ಬಾಯಿಲಿ ಗೈಸ್, ಇದು ಬುಲೆಟ್ ಬೈಕ್ ಇದು ಹೇಳ್ಬೇಕಂದ್ರೆ ಬಾಯಿಲಿ ಬುಲೆಟ್ ಬೈಕ್ ಇದು ಬೈಕ್ನ ಹಿಂಗೆ ಮಾಡಿದ್ದಾರೆ. ಬಾರೇ ವಾ, ಏ ಒಂದು ಕೆಲಸ ಮಾಡೋಣ, ನಾನು ಜಿಟಿನ ಹಿಂಗೆ ಮಾಡ್ಬಿಡೋಣ ಮಾಡು. ಹಾಂ ಸರ್ ಗಿರಿ ಹೋಗಿ ಅಲ್ಲೋಗು ಮುಂದೆ ಹೋಗಿ ಹೆಂಗೆ ಕಾಣಿಸ್ತೇನೆ ನೋಡೋಣ. ನೋಡಿ ನಾನು ಹೆಂಗೆ ಕಾಣ್ತಾ ಇದ್ದೀನಿ ಇವಾಗ, ಇಲ್ಲಿಂದ ನಿಂತ್ಕೊಂಡು ಪಾಪ ಎಷ್ಟು ಜನ ಸತ್ತೋಗಿದ್ದಾರೆ ಬಾಹುಬಲಿ ಫಿಲಮಲ್ಲಿ. ಬೇಜಾರ ಇವಾಗ ನೀವು ನೋಡಿದ್ರಲ್ಲ, ಸೊ ಇದೇ ಬಾಹುಬಲಿ ಸೆಟ್ಟು. ಸೊ ಅಲ್ಲೊಂದು ಇದೆ ನೋಡಿ, ಈ ಅಲ್ಲಿ ಕೂಡ ಬಾಹುಬಲಿ ಕೂತ್ಕೊಳೋದು ಅಲ್ವಾ? ನಾನು ಅಲ್ಲಿ ಅಂದ್ಕೊಂಡೆ, ಇಲ್ಲ ಸಾರಿ ಗೈಸ್ ಗೊತ್ತಾಗಲಿಲ್ಲ. ಸೊ ಅಲ್ಲಿ ಬಾಹುಬಲಿ ಕೂತ್ಕೊಳೋದು ಆ್ಯಕ್ಚುಲಿ ಕಾಣಿಸ್ತಿದೆ ಅಲ್ವಾ? ಸೊ ಬನ್ನಿ ಅಲ್ಲಿ ಹೋಗೋಣ. ಸೊ ಆ್ಯಕ್ಚುಲಿ ಇದು ಬಾಹುಬಲಿ ಇಲ್ಲಿ ಕೂತ್ಕೊಳೋದು ನೋಡಿ. ಸೊ ನೋಡಿದ್ರಲ್ಲ ಇದೇ ಬಾಹುಬಲಿ ಸೆಟ್. ಸೊ ಇವಾಗ ನೆಕ್ಸ್ಟ್ ಎಲ್ಲಿ ಶಶಾಂಕ್ ಗೊತ್ತಿಲ್ಲ, ನಾನು ಎಲ್ಲಿ ಹೋಗೋಣ ಬಾ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ. ಸೊ ಕಾಲು ನೋಡ್ತೈತೆ, ಅವರೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗೋಣ. ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಇಷ್ಟೇ ಬಾಹುಬಲಿ ಸೆಟ್. ಇದೊಂದು ನೋಡಿ ಬಾಹುಬಲಿ ಸೀನಲ್ಲಿ ನೋಡಿರ್ತೀರಾ, ಅಲ್ಲಿ ಫೋಟೋ ಇದೆ ನೋಡಿ. ಸೊ ಹಂಗೆ ಎಳಿತಾರಲ್ಲ, ಸೊ ಆ ಸೀನ್ ಇದು. ಅದೆಲ್ಲ ಎನಿಮೆಗಳು ಟಕ್ 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 ಅಂತ ಬರುತ್ತಲ್ಲ ಬಿಳುವನ ಅದೇ. ಸೊ ನೋಡಿ ಇದೇ ಸೀನ್, ಬಾಹುಬಲಿ ಐಟಮ್ಸೇ ಸಿಗುತ್ತೆ ಸ್ವಲ್ಪ ಮುಂದೆ ಬಂದು. ನಾವು ಎಲ್ಲಿದ್ದೀವಿ ಅಂದರೆ ಯುರೋಪಿಯನ್ ಅಂತ. ಸೊ ನೋಡಿ ಹೆಂಗಿದೆ ಒಂಥರ, ಮೇ ಬಿ ಇಲ್ಲಿ ವಿಡಿಯೋ ತೆಗಿಯಂಗಿಲ್ಲ ಅನ್ಸುತ್ತೆ, ಯಾವುದೋ ಶೋ ನಡೀತಿದೆ ಅಂತೆ. ಓ ಎಂಟ್ರಿ ಆಗೋಣ ಬನ್ನಿ. ಸ್ಪೈಡರ್ ಮ್ಯಾನು, ಸೂಪರ್ ಮ್ಯಾನು, ಬ್ಯಾಟ್ ಮ್ಯಾನ್ ಎಲ್ಲ ಇದಾರೆ ನೋಡಿ. ಇವಾಗ ಎಂಟ್ರಿ ಆಗೋಣ. ಸೊ ನೀವೆಲ್ಲರೂ ಆ್ಯನಿಮಲ್ ಫಿಲಮ್ ನೋಡಿರ್ತೀರಾ, ಸೊ ಅದ್ರದ್ದೇನೋ ರಿಲೇಟೆಡ್ ಆಗತ್ತಾರ ಇಲ್ಲಿ ಹೊರಗಡೆ ಇರೋದು. ನೀವು ಇಲ್ಲಿ ಡಿಸ್ಪ್ಲೇ ನೋಡ್ತಾ ಇರ್ಬೋದು ಆ್ಯನಿಮಲ್ ಫಿಲಮ್ ನಡೀತಿರೋದು. ಮೋಷನ್ ಕ್ಯಾಪ್ಚರ್ ಸ್ಟುಡಿಯೋ ಮೇ ಸ್ವಾಗತ್ ಹೇ, ಪ್ಲೀಸ್ ಲುಕ್ ಅಟ್ ದಿ ಟಾಪ್, ಸಭಿ ಲೋಗ್ ಊಪರ್ ದೇಖಿಯೇ. ದೀಸ್ ಆರ್ ದ ಆಪ್ಟಿ ಟ್ರ್ಯಾಕ್ ಕ್ಯಾಮರಾಸ್, ಊಪರ್ ಜೋ ಕ್ಯಾಮರಾ ಲಗೆ ಹುಏ ಹೈ ಉಸೇ ಆಪ್ಟಿ ಟ್ರ್ಯಾಕ್ ಕ್ಯಾಮರಾಸ್ ಕಹಾ ಜಾತಾ ಹೈ. ನೀವ್ ಏನ್ ನೋಡಿದ್ರು ಅಂದ್ರೆ ಅವತಾರ್ ಫಿಲಮ್ ಅಲ್ಲಿ ಹೆಂಗೆ ಗ್ರಾಫಿಕ್ ಎಲ್ಲ ಮಾಡಿದ್ರು ಅದು ಅವ್ರು ತೋರಿಸಿದ್ವಲ್ಲ. ಸೊ ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಗ್ರೀನ್ ಸ್ಕ್ರೀನ್. ಸೊ ಗ್ರೀನ್ ಸೀನ್ ಮುಂದೆ ಹೆಂಗೆ ಆ್ಯಕ್ಷನ್ಸ್ ನಡೆಯುತ್ತೆ. ಸೊ ನೋಡಿ ಹೋಗೋಣ ಬನ್ನಿ. ನಂಗೆ ಆ್ಯಕ್ಚುಲಿ ಇದು ಬೇಕಿತ್ತು ಮೇನು, ಇದೆಲ್ಲ ನೋಡಬೇಕಾಯ್ತು ಹೆಂಗೆ ಮಾಡ್ತಾರೆ ಶೂಟಿಂಗಲ್ಲಿ ಅಂತ, ನಂಗೆ ತುಂಬ ಯೂಸ್ ಆಗುತ್ತೆ. ಇವಾಗ ಹೊರಗಡೆ ಎಂಟ್ರಿ ಆಗ್ತಿರೋದು ಫುಲ್ ಗ್ರೀನ್ ಸ್ಕ್ರೀನು, ಫುಲ್ ಆಮೇಲೆ ಗ್ರಾಫಿಕ್ ಎಲ್ಲ ಆ್ಯಡ್ ಮಾಡ್ತಾರೆ ನೋಡ್ಬೋದು ನಾವು. ಸೊ ನೋಡಿ ಅಲ್ಲಿ ನಾನು ಕಾಣಿಸ್ತಾ ಇರ್ಬೋದು ನಿಮಗೆ, ಫುಲ್ ಗ್ರಾಫಿಕ್ ಆಗಿಬಿಟ್ಟು ಆ್ಯಡ್ ಆಗಿ ಬಂದಿದ್ದೀವಿ ನೋಡಿ. ಅಲ್ಲಿ ನಾನು ಕಾಣಿಸ್ತಾ ಇದ್ದೀನಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕ್. ಸೊ ನಾನೇ ನೋಡಿ ಶಶಾಂಕ್ ಹೆಂಗಿದೆ ಅಂತ. ನಾವು ಲಂಡನ್ಲಿ ಇದ್ದೀವಿ ನೋಡೋ, ಅಲ್ಲೇ ಲಂಡನ್ಗೆ ಬಂದುಬಿಟ್ವಿ ಹಂಗೆ ಗ್ರೀನ್ ಸ್ಕ್ರೀನಿಂದ ಇದ್ಬಿಟ್ಟು. ಸೊ ನೋಡ್ಬೋದಲ್ಲ ಮೂವಿಲೆಲ್ಲ ಹಿಂಗೆ ಮಾಡೋದು. ಸೊ ಇದೆಲ್ಲ ಫುಲ್ ಗ್ರೀನ್ ಸ್ಕ್ರೀನು,
ಅಲ್ಲಿ ನಾನು ಕಾಣಿಸ್ತಾ ಇದ್ದೀನಿ, ನಾನು ಶಶಾಂಕ್ ಕಾಣಿಸ್ತಾ ಇದ್ದೀನಿ ನೋಡಿ, ಲಂಡನಲ್ಲಿ ಇದ್ದೀವಿ ಸ್ಕ್ರೀನ್ ಮೇಲೆ. ಸೊ ಯಾ ನೋಡಿದ್ರೆ ಇದೆ ಚೆನ್ನಾಗಿದೆ, ಒಂಥರ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮ್ ಮಾಡ್ತಿರೋದು ಈ ಥರ ನೋಡಿ. ಅದೇ ಇದೆಲ್ಲ ಫುಲ್ ಗ್ರೀನ್ ಸ್ಕ್ರೀನು, ಬಟ್ ಅಲ್ಲಿ ನಾವು ಕಾಣಿಸ್ತಾ ಇರೋದು ಫುಲ್ ಎಡಿಟಿಂಗ್ ಆಗಿ ಕ್ಯಾಪ್ಚರ್ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರೆ ನೋಡಿ. ನೋಡ್ಬೋದು ಇವಾಗ ನಾನು ಶಶಾಂಕ್ ಅಷ್ಟೇ ಇದ್ದೀವಿ ನೋಡಿ, ಸೂಪರ್ವಾಗಿದೆ ನೋಡಿ. ಅಲ್ಲಿ ನಾನು ಹೆಂಗೆ ಮೂವ್ಮೆಂಟ್ ಆಗ್ತೀನಿ ಹಂಗೆ ಮೂವ್ ಆಗುತ್ತೆ. ಸೊ ಬಾಯ್ ಶಶಾಂಕ್ ಹೋಗೋಣ ಸರ್ ನೋಡಿ, ಬಾಯ್ ಬಾಯ್. ಅದು ಸ್ಕ್ರೀನ್ ಹಾಕ್ತಾರೆ ಅದು ಅಷ್ಟೇ. ಸೊ ಬನ್ನಿ ನೋಡ. ಸೊ ನೋಡಿ ಇದೇಗಿದೆ ಅಂತ, ಸೂಪರ್. ಇಲ್ಲಿ ಫೋಟೋಶೂಟ್ ಮಾಡೋಕ್ಕೆ ಸಕ್ಕತ್ತಾಗಿದೆ, ಫೋಟೋಶೂಟ್ ಮಾಡ್ಕೊಂಡು ಹಂಗೆ ಹೋಗೋಣ. ನಾವಿಲ್ಲಿ ಫೋಟೋ ತಕ್ಕೊತಾ ಇದ್ವಿ, ಅವ್ರು ಎಲ್ಲೋದ್ರು ಅಂತಲೇ ಗೊತ್ತಾಗ್ತಿರ, ಎಲ್ಲರೂ ಬಸ್ಸಲ್ಲಿ ಬಂದಿದ್ರಲ್ಲ ಅವರೆಲ್ಲರೂ ಎಲ್ಲೋದ್ರು ಅಂತಲೇ ಗೊತ್ತಾಗ್ತಿಲ್ಲ. ಮೇ ಬಿ ಹೋದ್ರು ಅನ್ಸುತ್ತೆ, ಇವಾಗ ಇನ್ನೊಂದು ಬಸ್ಸಲ್ಲಿ ಹೋಗ್ಬೇಕು ನಾವು. ನೋಡಿ ಇಲ್ಲಿ ಇವಾಗ ಶೂಟಿಂಗ್ ನಡೀತಿದೆ, ಯಾವುದಂತ ಗೊತ್ತಿಲ್ಲ ನೋಡಿ, ಎಲ್ಲ ಸೆಟಪ್ ಮಾಡಿದ್ದಾರೆ ಆ ಕಡೆ. ಸೊ ನೋಡ್ಬೋದು ಯಾವ ಮೂವಿ ಅದೆಲ್ಲ ಏನೂ ಗೊತ್ತಿಲ್ಲ ನನಗೂ, ಬಟ್ ಎಲ್ಲರೂ ಶೂಟಿಂಗ್ ಮಾಡ್ತಾರೆ ಇಲ್ಲಿ. ಸೊ ಬಸ್ ಆ ಬಸ್ ಹೋಯ್ತು ಶಶಾಂಕ್, ಹೋಯ್ತು ಆ ಬಸ್ಸು. ಸೊ ಹೋಗೋಣ ಇಲ್ಲಿ, ಇವಾಗ ಏನು ಮಾಡೋದು ಗೊತ್ತೋಣ ಅಂದರೆ ಏರ್ಪೋರ್ಟ್ ಹತ್ರ ಹೋಗೋಣ ಬನ್ನಿ, ಫೇಕ್ ಏರ್ಪೋರ್ಟ್. ಶಶಾಂಕ್ ಬಾ ಏರ್ಪೋರ್ಟ್ ನಿಮ್ಗೆ ತೋರಿಸ್ಬಿಡ್ತೀನಿ, ಬೇಗ ತೋರಿಸ್ಬಿಟ್ಟಂಗೆ ಹೋಗೋಣ ನೋಡಿ. ಇದೇ ಏರ್ಪೋರ್ಟ್ ನೋಡಿ, ಟರ್ಮಿನಲ್ 1, ಟರ್ಮಿನಲ್ 2, ಟರ್ಮಿನಲ್ 3 ಅಂತೆ. ಹೆಂಗೆ ಮಾಡ್ತಾರಲ್ಲ, ಸೂಪರ್. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಶಶಾಂಕ್. ಸೊ ನೋಡಿ ಇದು ಏರ್ಪೋರ್ಟ್, ಏರೋಪ್ಲೇನ್ ಇಲ್ಲ ಏರ್ಪೋರ್ಟಲ್ಲಿ, ಏರ್ಪೋರ್ಟಲ್ಲ ಇರಿ ಎಲ್ಲಿದೆ ಅಂತ. ಓ ಏರೋಪ್ಲೇನ್ ಇಲ್ಲೇ ಇದೆ, ಇದೇ ಗೈಸ್ ಏರೋಪ್ಲೇನು. ಸೊ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಒಂದು ಚಿಪ್ಸ್ ತೊಗೊಂಡ್ವಿ ಅಷ್ಟೇ. ಸೊ ಎಂಟ್ರಿ ಮಾಡೋಣ ಅವರು ನೋಡಿ, ಫ್ಲೈಟ್ ಸೂಪರ್ ಅಪ್ಪ. ಇಷ್ಟು ಹೊಡೆದಿರುತ್ತ ಫ್ಲೈಟ್ ಅಪ್ಪ, ಮದುವೆ ಹಾಲ್ ಥರ ಇದೆ, ಅಷ್ಟು ಹೊಡೆದಿದೆ ನಿಜ. ಪೈಲೈಟಲ್ಲಿ ಇದರಲ್ಲಿ, ಓ ಪೈಲೈಟೇ ಇಲ್ಲ ಎಕ್ಸಿಟ್ ಡೈರೆಕ್ಟ್. ಸೊ ನೆಕ್ಸ್ಟ್ ಎಲ್ಲಿ ಅಂತ ನೋಡೋಣ, ಫಸ್ಟ್ ಒಂದು ಸ್ವಲ್ಪ ತಿಂತೀನಿ, ತುಂಬ ಅಂಗ್ರಿ ಆಗ್ತಿದೆ. ಏರ್ಪೋರ್ಟಿಂದ ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ, ಸೊ ನೋಡ್ಬೋದು ರಾಮೋಜಿ ಫಿಲಮ್ ಸಿಟಿ ಫುಲ್ ಕಾಣುತ್ತೆ ಇನ್ ಮೇಲೆ ನಿಂತ್ಕೊಂಡು ನೋಡಿದ್ರೆ. ಸೊ ಒಂದು ತೋರಿಸ್ತೀನಿ, ಎಷ್ಟು ದೊಡ್ಡದಿದೆ ಅಂದರೆ ಒನ್ ಡೇಗೆ ಯಾವುದು ಕವರ್ ಮಾಡೋಕ್ಕಾಗಲ್ಲ, ಆದಷ್ಟು ನಾನು ಯಾವುದಕ್ಕೆ ಕವರ್ ಮಾಡೋಕ್ಕಾಗುತ್ತೋ ಎಲ್ಲ ಮಾಡ್ತಾಯಿದ್ದೀನಿ ಇವತ್ತು. ಸೊ ತೋರಿಸ್ತೀನಿ, ಇಡೀ ರಾಮೋಜಿ ಫಿಲಮ್ ಸಿಟಿನೇ ಕಾಣಿಸುತ್ತೆ ಇಲ್ಲಿಂದ ನೋಡ್ಬೋದು. ಅವ್ನು ನೋಡಿ ಶಶಾಂಕ್ ಒಬ್ಬನೇ ಕೂತ್ಕೊಂಡ್ಬಿಟ್ಟಿದ್ದಾನೆ ನೋಡಿ, ಏನು ತಿಂತವನು ನೋಡಿ. ಶಶಾಂಕ್ ಬಾ ಬಾ, ಟೈಮ್ ವೇಸ್ಟ್ ಮಾಡೋದು ಬೇಡ, ಬಾ ಬೇಗ ಬಾ. ಐ ಬಾರೋ, ಚೈನೀಸ್ ಗಾರ್ಡನ್ ಇದೆ ಇಲ್ಲಿ. ಸೊ ತೋರಿಸ್ತೀನಿ, ಅಲ್ಲಿ ಹೋಗೋಣ ಕರೆಕ್ಟಾಗ್ತ. ಅಯ್ಯಯ್ಯಪ್ಪ ಎಲ್ಲೆಲ್ಲ ಹೋಗ್ತಾ ಇದ್ದೀನಿ ನಾನು, ಬಾ ಹಿಂಗೆ ಶಾರ್ಟ್ಕಟ್ ಅಲ್ಲಿ ಹೋಗ್ಬಿಡೋಣ ಬಾ. ಹಾಂ ಚೈನೀಸ್ ಗಾರ್ಡನ್ ಅಂತೆ, ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ. ಸೊ ಹೋಗೋಣ ಬನ್ನಿ, ಅದೇ ನೋಡಿ ಚೈನೀಸ್ ಗಾರ್ಡನ್. ಸೊ ಬಟರ್ಫ್ಲೈ ಗಾರ್ಡನ್ ಹೋಗೋಣ, ಇಷ್ಟೆಲ್ಲ ಇದೆ ಅಲ್ಲ, ಎಲ್ಲ ಐತೆ ಕಣ, ಬರ್ಡ್ ಐತೆ ಬನ್ನಿ ಹೋಗೋಣ. ಓ ಬರ್ಡ್ ಇದೆಯಾ? ಓ ಎಲ್ಲ ಇದೆ ಅಂತೆ, ಬರ್ಡ್ ಇದೆ ಅಂತೆ. ಸೊ ಫೋನಲ್ಲಿ ಚಾರ್ಜ್ ಇಲ್ಲ, ಇವಾಗ ಫೋನ್ ಸ್ವಿಚ್ ಆಫ್ ಆಗುತ್ತೆ, ಬರೀ 10% ಅಷ್ಟೇ ಇದೆ. ಪವರ್ ಬ್ಯಾಂಕ್ ಇದೆ ಬಟ್ ಯೂಸ್ ಆಗುತ್ತೋ ಆಗಲ್ಲೋ ಗೊತ್ತಿಲ್ಲ, ಇದು ಬೇಗ ಬೇಗನೆ ಚಾರ್ಜ್ ಆಗಲ್ಲ, ಆ್ಯಪಲ್ ಮ್ಯಾಕ್ಸ್ ಸೇಫ್. ಸೊ ಹೋಗೋಣ ಬನ್ನಿ. ಸೊ ಇದೆ ಬಟರ್ಫ್ಲೈ ಮ್ಯೂಸಿಯಮ್ಮು, ಸೊ ಎಂಟ್ರಿ ಆಗೋಣ ಬನ್ನಿ. ಶಶಾಂಕ್ ಶಶಾಂಕ್ ಏನಿಲ್ಲ ತಾನೇ, ಏನು ನಾನು ಅದು ನಾನು ವಿಡಿಯೋ ತೋರಿಸ್ಕೊಂಡು ಬರ್ತಾ ಇದ್ದೀನಿ, ಏನೂ ಇಲ್ಲ ಒಳಗಡೆ ಬೋರ್ಡ್ ಅಷ್ಟೇ ನೋಡ್ಕೊಂಡ್ಬಂದೆ. ಓ ಇಲ್ಲಿದೆ ಕಣೋ ಬಟರ್ಫ್ಲೈ, ಸಾರಿ
ನಾನು ಅಲ್ಲಿ ಇದೆ ಅಂತ ಸುಮ್ಮನೆ ಹುಡ್ತಾ ಇದ್ದೀನಿ, ಎಕ್ಸಿಟೇ ಬಂದ್ಬಿಡ್ತಾವೆ ಅಷ್ಟೊತ್ತು. ಸೊ ಇಲ್ಲಿದೆ ಅಲ್ವಾ ಬಟರ್ಫ್ಲೈ 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 ವೇರ್ ಆರ್ ಯು ಗೋಯಿಂಗ್. ನೋಡಿ ಕಾಣಿಸಿದೆ ಬಟರ್ಫ್ಲೈ, ದೇ ಬಟರ್ಫ್ಲೈ ಬಟರ್ಫ್ಲೈ ಇದು ಅಷ್ಟೊಂದು ಹೇಳೋ ಥರ ಇರಲಿಲ್ಲ, ಎಲ್ಲ ನಾರ್ಮಲ್. ನಾವು ನಮ್ಮನೆ ಹತ್ರನೂ ಬರುತ್ತೆ ಬಟರ್ಫ್ಲೈ, ಇದಷ್ಟೊಂದು ಇಷ್ಟ ಆಗಿಲ್ಲ ಗೈಸ್. ನಿಮ್ಮ ಅಂದರೆ ನಿಮ್ಗೆ ಇಷ್ಟ ಆಗುತ್ತೋ ಏನೋ, ಬಟ್ ನನಗೆ ಇಷ್ಟ ಆಗಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳಿದೆ. ಸೊ ಹೌದು, ಫೋಟೋಶೂಟ್ ಮಾಡ್ಬೋದು. ಹೌದು ವಾವ್. ಸೊ ಫೋಟೋ ತಗೊಂಡ್ವಿ ಆ ಬರ್ಡ್ ಜೊತೆ. ಸೊ ಕೊಟ್ಟಿದ್ದಾರೆ ಅಲ್ಲಿ, ಮುಂದೆ ಫೋಟೋ ತಗೊಬೋದಂತೆ. ಹೋಗೋಣ ಬನ್ನಿ. ಇದೆ ಬರ್ಡ್ಸ್ ಗಾರ್ಡನ್. ಸೊ ಬಂದು ಎಂಟ್ರಿ ಆಗೋಣ, ಓಪನ್ ಮಾಡಿ. ಓ ಮೈ ಗಾಡ್, ಸೂಪ ಆಗಿದೆ. ಸೊ ವಾಟರ್ಫಾಲ್ ಆಗ್ತಿದೆ, ಸಕ್ಕದಾಗಿ ಕಾಣ್ತಿದ್ದಂಗೆ ನೋಡಿ. ಬರ್ಡ್ಸ್ ನೋಡಿ ಹೆಂಗಿದೆ. ಇನ್ನೊಂದು ಆಚೆಗೆ ಬಂದ್ಬಿಡ್ತು. ಸೊ ಬರ್ಡ್ಸ್ ಗಾರ್ಡನ್ನು ಬಟರ್ಫ್ಲೈ ಗಾರ್ಡನ್ ಅನ್ನು ನೋಡ್ಕೊಂಡು ಇವಾಗ ಜಸ್ಟ್ ಈಚೆ ಬಂದೆ. ವಿಡಿಯೋ ತೆಗೆದ್ರೆ ಫೋನ್ ಆಫ್ ಆಗ್ಬಿಡ್ತು, ಫೋನ್ ಫುಲ್ ಡೆಡ್. ಫುಲ್ ಬೆಳಗ್ಗೆಯಿಂದ ವಿಡಿಯೋ ತೆಗಿತಾ ಇದ್ದೀನಲ್ವಾ, ಸೊ ಅದಕ್ಕೆ ಫೋನಲ್ಲಿ ಚಾರ್ಜೇ ಇಲ್ಲ. ಇವಾಗ ಮತ್ತೆ ಪವರ್ ಬ್ಯಾಂಕ್ ಇತ್ತಲ್ವಾ, ಮ್ಯಾಕ್ಸ್ ಸೇಫ್ ಇತ್ತಲ್ಲ, ಫುಲ್ ಸ್ವಲ್ಪ ಚಾರ್ಜ್ ಮಾಡ್ಕೊಂಡಿದ್ದೀನಿ, 5% ಇದೆ. ಇವಾಗ ಸೊ ಇವಾಗ ಎಲ್ಲಿ ಬಂದ್ವಿ ಅಂದರೆ ರಾಮೋಜಿ ಮೂವಿ ಮ್ಯಾಜಿಕ್ ಅಂತೆ. ಸೊ ನೋಡೋಣ ಬನ್ನಿ. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ಆದರೂ ನಾನು ವಿಡಿಯೋ ತೆಗಿತಾ ಇದ್ದೀನಿ. ಇವಾಗ ಈ ಫೋನಲ್ಲಿ ಚಾರ್ಜ್ ಕರೆದೀನಿ. ನಂದು ಇನ್ನೊಂದು ಫೋನ್ ಇದೆ, ಸ್ಯಾಮ್ಸಂಗ್ S22. ಸೊ ಅದರಲ್ಲಿ ಮಾಡ್ತೀನಿ, ಬಟ್ ವಿಡಿಯೋ ಕ್ವಾಲಿಟಿ ಡಿಫ್ರೆನ್ಸ್ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಯಾ ನೋಡಿ, ಸಕಾಲಾಗಿದೆ ಇಲ್ಲ ಒಂಥರ. ಹೊರಗಡೆ ಹೋಗೋಣ ಬನ್ನಿ. ಕಾರ್ ಸಲ ನೋಡಿ ಹೆಂಗಿದೆ ಅದು. ಪಾಪ ಯಾಕೆ ಒಬ್ಬನೇ ಕೂತಿದ್ದಾನೆ, ಶಶಂಕ್ ಥರ ಆಗೋದ, ಒಬ್ಬೊಬ್ಬನೇ ನಡ್ಕೊಂಬರ್ತಾ ಇರ್ತಾನೆ. ಅವನು ನೋಡಿ ಎಲ್ಲೋಗ್ತಾ ಇದ್ದೀವಿ ಅಂದರೆ ಸ್ಪೇಸ್ ಯಾತ್ರ ಅಂತೆ. ಸೊ ಹೋಗೋಣ ಬನ್ನಿ. ತುಂಬ ಅಂದರೆ ತುಂಬ ಟೈರ್ಡ್ ಆಗಿಬಿಟ್ಟಿದ್ದೀನಿ ಅಪ್ಪ, ಕಾಲಂತ ಹೆವಿ ನೋವುತ್ತಿದೆ, ನಡಿಯೋಕೆ ಆಗ್ತಿಲ್ಲ. ಸೋರಿ, ಎಂಟ್ರಿ ಆಗೋಣ ಬನ್ನಿ. ಸೊ ಬನ್ನಿ, ಇವಾಗ ಹೊರಗಡೆ ಹೋಗೋಣ. ಏನು ಅಂತ ಗೊತ್ತಿಲ್ಲ, ನೀವು ನೋಡ್ತಾ ಇದ್ದೀರಾ ಅದು ಏನಾಗುತ್ತೆ. ಓಪನ್ ಆಯ್ತು, ಇವಾಗ ಹೋಗೋಣ ಬನ್ನಿ. ದಯಚೇಸಿ ವಿನಂಡಿ, ರೈಡ್ ಪೂರ್ತಿಗಾ ಆಗಿನ ತರುವಾತ ದ್ವಾರಮು ತೆರಚುಕುನೇ ವರಕು కూచోనే ఉండవలసిందిగా మనవి. లేడీస్ అండ్ జెంటిల్మెన్, బాయ్స్ అండ్ గర్ల్స్, ప్లీజ్ బి సీటెడ్ ఆన్ యువర్ రెస్పెక్టివ్ సీట్స్ టిల్ ద రైడ్ కమ్స్ టు కంప్లీట్ హాల్ట్. వెయిట్ ఫర్ ది సైడ్ గేట్స్ టు ఓపెన్. కినారే కే సురక్ష ద్వార్ జబ్ తక్ నా. వెల్కమ్ వాయేజర్స్. హ హ, ఓ దేర్ యు ఆర్. వెల్కమ్ టు యువర్ స్పేస్ ఫ్లైట్ అడ్వెంచర్. ಎದುರ್ಕೊಂಡ್ಬಿಟ್ಟು ಒಂದ್ ಸೆಕೆಂಡ್ ನಾನು. ಇಲ್ಲೇನೆ ಅಂದ್ರೆ ಫ್ಲಾಶ್ ಲೈಟ್ ಆನ್ ಮಾಡಕ್ ಆಗಲ್ಲ, ಸೊ ಹಂಗೆ ವಿಡಿಯೋ ಮಾಡ್ತಾ ಇದೀನಿ ನೋಡಿ. ಓಕೆನಾ, ಇವಾಗ ಬಿಡ್ತಾನೆ ಅಂದ್ರೆ. ಓ ವಾವ್ ಗೈಸ್, ಅದು ಮೇಲೆ ಹೆಂಗ್ ಹೋಗ್ತಿರೋ ಹಂಗೆ ಫೀಲ್ ಆಗ್ತಿದೆ. ಫುಲ್ ಕೋಲ್ಡ್ ಆಗ್ತಿದೆ ರೂಮ್, ಫುಲ್ ಸ್ವೀಟ್ ಫುಲ್ ಅಲರ್ಟ್ ಇದೆ, ಬಟ್ ನಿಮ್ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ. ಇವಾಗ ಬಂದ್ವಿ ಈಚೆ, ನೋಡ್ದಲ್ಲ ಬಟ್ ನಿಮ್ ವಿಡಿಯೋದಲ್ಲಿ ಕರೆಕ್ಟಾಗಿ ಕಾಣಿಸ್ಲಿಲ್ಲ.
ಒಂದು ಸ್ವಲ್ಪ ಮಜಾ ಇತ್ತು, ಅದು ಕೆಳಗಡೆ ಏನೋ ವೈರ್ ಎಲ್ಲ ಇತ್ತು, ಆ ವೈರ್ ರಪ್ 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 ಅಂತ ಹೊಡಿತಿದ್ದ, ಅದು ಮೂಮೆಂಟ್ ಹೆಂಗಾಗುತ್ತೆ ಮೂವಿ ಆ ಥರ ರಿಯಾಕ್ಷನ್ಸ್ ನಮಗೂ ಆಗ್ತಿತ್ತು. ಅಲ್ಲಿ ಒಳಗಡೆ ರೈನ್ ಬಂದರೆ ರೈನ್ ಬೀಳ್ತಿತ್ತು ಮೇಲಿಂದ. ಓಕೆ, ಸೂಪರ್ವಾಗಿತ್ತು ಇದು, ಇಷ್ಟ ಆಯಿತು. ಸೊ ನೆಕ್ಸ್ಟ್ ಅಲ್ಲಿ ಅಂತ ನೋಡೋಣ. ಅಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಲೈಟ್ಸ್ ಕ್ಯಾಮ್ರಾ ಆ್ಯಕ್ಷನ್ ಅಂತೆ. ಹೋಗೋಣ ಬನ್ನಿ. ನಾನು ನೋಡಿಲ್ಲ, ನಾನು ಫಸ್ಟ್ ಟೈಮ್ ನೋಡ್ತಿರೋದು, ನೀವು ನೋಡಿ, ನಿಮಗೂ ಕರ್ಕೊಂಡು ಹೋಗ್ತೀನಿ. ಸೊ ಅಲ್ಲೇ ಇದೆ ನೋಡಿ, ಅಲ್ಲೇ ಕಾಣಿಸು. ಸೊ ಹೋಗೋಣ ಬನ್ನಿ ಇವಾಗ ಒಳಗಡೆ. ಎಲ್ಲರೂ ಕೂತಿದ್ದಾರೆ. ಲಾಸ್ಟ್ ಅಲ್ಲ, ಏನೋ ಹಿಂಗಿದೆ, ಡ್ಯಾನ್ಸ್ ಮಾಡಿಸ್ತಲ್ವ. ನೋಡೋಣ ಇವಾಗ ಏನಿದ್ವಿ ಅಂತ. ಇವಾಗ ಮುಗೀತು, ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ವಿಡಿಯೋ ತೋರಿಸಿದ್ನಲ್ಲ ನಾನದು, ಅವರು ಫ್ಲ್ಯಾಶ್ ಲೈಟ್ ಆನ್ ಮಾಡೋಂಗಿಲ್ಲ ಅಂತ ಹೇಳಿದ್ರು, ಬೈ ಮಿಸ್ಸಾಗಿ ಆನ್ ಹೋಗಿತ್ತು ಫ್ಲ್ಯಾಶ್ ಲೈಟು. ಸೊ ಅದೇ ಇದು ಮುಗೀತು. ನೆಕ್ಸ್ಟ್ ಏನು, ನೆಕ್ಸ್ಟ್ ಆ ಕಡೆ ಬನ್ನಿ ಹೋಗೋಣ. ನಮ್ಮ ಟೈಮ್ ವೇಸ್ಟ್ ಮಾಡೋದು ಬೇಡ, ಟೈಮ್ ಲೇಟ್ ಆಗ್ಬಿಡುತ್ತೆ ಆಮೇಲೆ. ಏನು ನೋಡೋಣ, ಇರಿ ಗಳಿಸಿದ್ರು, ತುಂಬ ಜನ ಇದ್ದಾರೆ, ಬರೋದು ಬಂದಿದ್ದೀವಿ ಎಲ್ಲ ಥರ. ನೋಡ್ಬಿಟ್ಟು ಹೋಗೋಣ, ನಿಮಗೂ ತೋರಿಸ್ತೀನಿ. ಸೊ ಬನ್ನಿ, ಎಂಟ್ರಿ ಆಗೋಣ ಇವಾಗ. ಫೋಟೋಶೂಟ್ ಇದೆಯಾ? ಫೋಟೋಶೂಟ್ ನಾವಿಬ್ರು ತಗೊಳ್ಳೋಣ. ನಾವಿಬ್ರು ಇವಾಗ ಫೋಟೋಶೂಟ್, ಬೈ ಫೋಟೋ ತಗೊಳ್ತೀನಿ. ಫೋಟೋ ತಗೊಂಡಾಯ್ತು. ಫ್ರೆಂಡ್ ಕೂಡ ಯಾವುದೋ ಒಂದೊಂದೇ ಟ್ರೈನ್ ಇದೆ, ಟ್ರೈನ್ ಮೇಲೆ ಹತ್ತಿರ ಇವಾಗ. ನೆಕ್ಸ್ಟ್ ಹೋಗೋಣ ನೋಡೋ, ಫ್ರೆಂಡ್ ಕೂತ್ಕೊಳ್ಳೋಣ. ಇಲ್ಲ, ಆ ಕಡೆ ಕೂತ್ಕೊಳ್ಳೋಣ. ಅಲ್ಲಿ ಶಶಾಂಕ್ ಫ್ರೆಂಡ್ ಕೂತ್ಕೊಳ್ಬೇಕಂತೆ, ಅದಕ್ಕೆ ಆಮೇಲೆ ಹೋಗೋಣ ಅಂತ. ಆಮೇಲೆ ಫ್ರೆಂಡ್ಸ್ ಇರಲಿಲ್ಲ ಅಂದ್ರೆ ಏನು ಮಾಡ್ತೀಯ? ಫ್ರೆಂಡಾ? ಫ್ರೆಂಡ್ ಅಂದಿದ್ದು ಇಲ್ಲೇ ಬರುತ್ತಾ? ಟ್ರೈನಲ್ಲಿ ಕೂತಿದ್ದೀವಿ, ಟ್ರೈನ್ ಮೂವ್ ಆಗ್ತಿದೆ. ಹೋಗೋಣ, ಏನೇನಿದೆ ನೋಡೋಣ. ಇದೆ ಸ್ಕೇರಿ ಹೊಸ ಇದು. ವಾವ್, ಓ ಕ್ಯಾಮ್ರಾಮನ್ ಇದಾರೆ ಇದೆ. ಸೂಪರ್ ಆಗಿದೆಯಲ್ಲ, ಸ್ನೋ ಬೀಳೋ ತರ ಇದೆ. ಇವಾಗ ಟ್ರೈನಿಂದ ಇಳಿತಾ ಇದ್ದೀವಿ. ಸೂಪರ್ ಆಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಹೋಗೋಣ ಬನ್ನಿ. ನೆಕ್ಸ್ಟ್ ನೆಕ್ಸ್ಟ್ ಏನು ಶಶ? ನೆಕ್ಸ್ಟ್ ಗೊತ್ತಿಲ್ಲ, ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಆಯಿತು, ರಾಮೋಜಿ ಫಿಲಮ್ ಸಿಟಿ ಒಂದು ಸ್ವಲ್ಪ ಕವರ್ ಮಾಡಿದ್ದೀನಿ, ಇನ್ನೂ ಇದೆ, ಬಟ್ ನಮ್ಗೆ ಟೈಮ್ ಇಲ್ಲ. ಏನಾಯ್ತು ಹೇಳು? ಸ್ಕೇರಿ ಹೌಸ್ ಅದು, ಸ್ಕೇರಿ ಹೌಸ್ ಅಲ್ಲೇ ಹೋಗ್ಬೇಕಂತ. ಸೊ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಓಕೆ, ಸೊ ಅಲ್ಲಿ ಸ್ಕೇರಿ ಹೌಸ್ ಇದೆಯಂತೆ. ವಿಲ್ ಗೋ ಗೈಸ್, ಕಮ್, ಹೊರಗಡೆ ಹೋಗೋಣ. ನನಗೆ ನೋಡು ಅಯ್ಯಪ್ಪ, ಏನು ರೂಮಲ್ಲಿ ರಿಸೆಪ್ಷನಿಸ್ಟ್ ಹಿಂಗೆ ತಾನೆ ಇದೆ. ನೀನು ಆನ್ ಮಾಡ್ಕೊ ಮೈಕ್, ಆಫ್ ಆಗಿದೆ. ರೈನ್ ಡ್ಯಾನ್ಸ್ ಇದೆ, ಏನೇನೋ ಇದೆಯಲ್ಲೋ ಇಲ್ಲಿ, ತುಂಬ ಅಂದರೆ ತುಂಬ ದೊಡ್ಡದಿದೆ. ಸೊ ನಾವು ಇದಕ್ಕೆಲ್ಲ ಹೋಗ್ಬೋದಿತ್ತು, ಬಟ್ ಟೈಮಿಂಗ್ಸ್ ಚೇಂಜಸ್ ಇದೆ ನೋಡಿ, ಅದೆಲ್ಲ ಓಪನ್ ಇರೋಲ್ಲ, ಆ ಟೈಮ್ ಪ್ರಕಾರ ನಾನು ಹೋಗಬೇಕು. ಸೊ ಬನ್ನಿ, ಇದು ರೈನ್ ಡ್ಯಾನ್ಸ್. ಮತ್ತೇನಿದೆ ನಿಮಗೆ ತೋರ್ಸೋಣ ಅಂದರೆ, ರೈನ್ ಡ್ಯಾನ್ಸು ಇವಾಗ ಟೈಮಿಂಗ್ಸ್ ಇಲ್ಲ ಅನ್ಕೊತೀನಿ, ಯಾರೂ ಇಲ್ಲ ನೋಡಿ. ಅಲ್ಲಿ ಆಗ್ತಿಲ್ಲ ಗೈಸ್, ಹೆವಿ ಅಂದರೆ ಹೆವಿ, ಕಾಲು ನೋವುತ್ತಿದೆ. ಸೊ ಇವಾಗ ಹೋಗೋಣ ಇಲ್ಲಿ, ಹೋಗು ಶಶಾ, ನೀನೇ ಫಸ್ಟ್ ಒಳಗಡೆ ಹೋಗು. ಅಲ್ಲೂ ಫಸ್ಟ್ ಸ್ಕೇರಿ ಹೌಸ್ ನೋಡೋಣ ಹೆಂಗಿರುತ್ತೆ ಅಂತ, ಬಟ್ ನಂಗೆ ತುಂಬ ಭಯ. ಹೋಗೋಣ ಸರಿ.
खुशाली किन्नौर की राजकुमारी पूरा सुनाराम के एक जान मेरे होंगी तो इल्ली और है ना ये नहीं तो यारो इल्ला गोष्ट ಕೆಳಗಡೆ ಬಿಡ್ಬೇಡ ಕಣ ಲಾಭ ಐತೆ ಸ್ಕೇರಿ ವ್ಯವಸ್ಥೆ ಇದು ಶಶಾಂಕ್ ಸುಮ್ಮನೆ ಹೋಯ್ತಾ ಡ್ಯಾಮ್ ಸಾಕಾದಾಗಿದೆ ಇಲ್ಲಿ ಅಷ್ಟೇನಾ ಇಲ್ಲ ಇಲ್ಲ ಎಮರ್ಜೆನ್ಸಿ ಎಕ್ಸಿಟ್ ಆಯ್ತು ನಾನು ಡೋರ್ ಬಂದ್ಬಿಡ್ತಾ ಅಂತ ನೋಡಿದೆ ಸ್ಟಾರ್ಟ್ ಆಯ್ತು ಆಯ್ತಪ್ಪ ಹೋಗೋಣ ಬರೋಣ ಬಂದು ಈಚೆ ಅಲ್ಲಿ ಸುಮ್ಮನೆ ಸುಮ್ಮನೆ ಬಾಯ್ ಇಲ್ಲ ಕಾಕ ಇಲ್ಲಿ ಬಂದ್ವಿ ಜಮ್ಮು ಕಾಶ್ಮೀರಕ್ಕೆ ಬಂದ್ವಿ ಇಲ್ಲ ನೋಡು ಓ ಹಿಂಗಿದೆ ಇದು ಓ ನಮ್ಮ ಅಣ್ಣ ಇದ್ದಾರೆ ಇಲ್ಲಿ ಏನು ಸ್ಪ್ರಿಂಗ್ ಇದು ಕೆಳಗಡೆ ಬಿದೋಗ್ಬಿಟ್ರೆ ಕೆಳಗಡೆ ನೋಡಿ ನೀ ಹಿಂಗೆ ಡ್ಯಾನ್ಸ್ ಆಡ್ಬೋದು ಇದೇನು ವಾವ್ ಈ ಫೋಟೋ ತೆಗೆ ಹೆಂಗೆ ಬರತ್ತೆ ನೋಡ ಏನು ತಲೆಯಲ್ಲಿ ತಿರ್ಕೊಂಗಾಗುತ್ತಿಲ್ಲಿ ನೋಡಿ ಹೆಂಗಿದೆ ಇದು ಒಂಥರ ಮಜಾಗಿದ್ದೀವಿ ಇವತ್ ನೋಡಿ ನೋಡಿ ಮತ್ತೆ ಬಾ ಮತ್ತೆ ಬಾ ಮತ್ತೆ ಬಾ ಹೋಗು ಮತ್ತೆ ಬಾ ಹೋಗು ಏನೋ ಸರಿ ಸ್ಕ್ರಿಪ್ಟ್ ಹೇಳಿ ಇವಾಗ ಓಕೆನಾ ನೋಡಿ ಅದು ಇದೇನು ಮನೆಯಲ್ಲಿ ಹೋಗೋದಾ ಹಾಂ ನಿಜ ಇದು ಸ್ಕೇರಿ ಹೌಸ ಏನು ಹೌಸ ಅಂತ ಗೊತ್ತಾಗಲಿಲ್ಲ ಅಪ್ಪ ಗೈಸ್ ಕೈ ನೋವುತ್ತಿದೆ ಗೈಸ್ ಅಮ್ಮ ಇದು ಸ್ಕೇರಿ ಹೌಸ್ ಅನ್ಕೊಂಡಿದ್ದೀನಿ ಇದು ಹಿಂಗೆ ಹೋಗು ಅಂತ ತೋರಿಸ್ತೈತೆ ನಾವು ಹಂಗೆ ಯಾಕೆ ಹೋಗ್ಬೇಕು ಹಂಗೆ ಹೋಗು ನಾವು ಸ್ಟೇಟ್ ಹೋಗೋಣಪ್ಪ ಹಾಂ ಅಲ್ಲಿ ಹಂಗೆ ಹೋಗೋಣಪ್ಪ ಓಯ್ ಹಿಂಗೆ ನೋಡು ಬುಕ್ಸ್ ಎಲ್ಲ ಬೀಳ್ತೈತಲ್ಲೋ ನೋಡಿ ಇಲ್ಲಿ ಹಿಂಗೆ ಹೋಗೋಣ ಬಾ ಇಲ್ಲಿ ಬಾರ ಸರಿ ಇಲ್ಲ ಈ ಜಾಗ ಅಲ್ಲೇ ಹೋಗೋಣ ಹೋಗಿ ಬಾಬಾ ಏನೂ ಇಲ್ಲ ಕೋ 3D ಎಫೆಕ್ಟ್ ವಿದ್ಯಾ ಅಂತ ನೋಡ ನೋಡಿ ಗೈಸ್ ಹಂಗೆ ಸ್ಟ್ರೇಟ್ ಇದೆ ಅಂತ ಹೋಗಕ್ ಜಾಗನೇ ಇಲ್ಲ ಅಲ್ಲಿ ಏನೂ ಇಲ್ಲ ಹೋಗ ಇದೇನಿದು ಏನೇನೋ ಇದೆ ಏನೋ ಇದು ನಾನು ಹಿಂಗೆ ಹೋಗ್ತೀನಿ ಏನು ಗೈಸ್ ಇದೆಲ್ಲ ಹಲೋ ಹೆಂಗೆ ಈಚೆ ಹೋಗೋದು ಇವಾಗ ಹೆಂಗೆ ಈಚೆ ಹೋಗೋದು ಶಶಾಂಕ್ ಇಲ್ವಾ ಶಶಾಂಕ್ 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 ಇವ್ರಿಗೆ ಏನಾಯ್ತು ಇಲ್ಲಿ ಸುಮ್ ಸುಮ್ಮನೆ ಆಗ್ತಾರಲ್ಲ ಹೋಯ್ ಶಶಾಂಕ್ ಹೌದು ಇಲ್ಲಿ ಬಾರೋ ಇಲ್ಲಿ ಯಾರೋ ಸುಮ್ ಸುಮ್ಮನೆ ಆಗ್ತಾರ ನೋಡು ಶಶಾಂಕ್ ಶಶಾಂಕ್ ಇಲ್ಲಿ ಕಾಣಿಸ್ತಾ ಇದೀವಿ ಕಾಣಿಸ್ತಾನೆ ಇಲ್ಲ ಇದೇ ಕುಳ್ಳ ಆಗ್ಬಿಟ್ಟ ನಾನು ನಿನ್ನೆ ಬ್ಯಾಂಗ್ ಯಾರು ಕರೆಕ್ಟ್ ಮ್ಯೂಸಿಕ್ ಹಾಕಿದಾರ ನೋಡ್ ನಮ್ಗ ನಮಗೂ ಹಂಗೆ ನಗು ಬರ್ತೀವಿ ಸೊ ಏನೋ ಡೇಂಜರ್ ಅಂತ ಕೊಟ್ಟಿದ್ದಾರೆ ವಾರ್ನಿಂಗ್ ಹೋಗೋಣ ಹೋಗೋಣ ಬಾ ಏನು ಇಲ್ಲ ಕರೆಕ್ಟಾಗಿ ನಾವೇ ನಾಟಕ ಆಡ್ತಾ ಇದ್ದೀವಿ
ಬಟ್ ಎಲ್ಲ ಕವರ್ ಮಾಡಿದ್ದೀವಿ. ಇವಾಗ ರಾಮೋಜಿ ಫಿಲ್ಮ್ ಸಿಟಿ ಎಕ್ಸಿಟ್ ಹತ್ರ ಬಂದ್ವಿ ಬಸ್ಸಿಂದ. ಸೊ ಫೈನಲಿ ಎಲ್ಲ ರಾಮೋಜಿ ಫಿಲ್ಮ್ ಸಿಟಿ ನೋಡ್ಕೊಂಬಂದ್ವಿ. ಅಪ್ಪ ನೀವು ಎಂಜಾಯ್ ಮಾಡಿದ್ವಿ, ನಾನು ಎಂಜಾಯ್ ಮಾಡಿದೆ. ಬಟ್ ಎಕ್ಸ್ಪೀರಿಯನ್ಸ್ ವಾಸ್ ಸೂಪರ್, ನನಗೊಂದು ತುಂಬ ಇಷ್ಟ ಆಯಿತು. ಬಟ್ ಇನ್ನೊಂದು ಸ್ವಲ್ಪ ಸ್ವಲ್ಪ ನೋಡೋಕ್ಕಾಗಲಿಲ್ಲ, ಬಟ್ ಟೈಮ್ ಇಶ್ಯೂಸ್ಗೋಸ್ಕರ ಹೋಗಬೇಕು ಇಲ್ಲಿಂದ ಕರೆಕ್ಟು 4:00. ಅಯ್ಯಪ್ಪ ಬೀಳ್ತಿದ್ದೆ ಇವಾಗ, ಅಲ್ಲಿ 4:00 ಇವಾಗ ಕರೆಕ್ಟ್. ನಮ್ಮ ರೂಮ್ ಹತ್ರ 1 hour ಜರ್ನಿ ನಮ್ಮ ರೂಮ್ಗೆ. ಅಲ್ಲಿ ಹೋಗ್ಬಿಟ್ಟು ಒಂದು 1 hour ರೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಹೋಗೋದೆ ಬೆಂಗಳೂರು. ಸೊ ಹೋಗೋಣ ಬನ್ನಿ. ಇಲ್ಲೇನೆಂದರೆ ಗೈಸ್, ಇಲ್ಲಿ ಇವಾಗ ಈಚೆ ಹೋಗ್ತಾಯಿದ್ದೀವಿ. ಈ ಟ್ಯಾಕ್ಸಿ ಅವ್ರದ್ದಂತೂ ಹೆವಿ ಡಿಮ್ಯಾಂಡ್. ಅಯ್ಯಪ್ಪ ಹೇಳಿದ್ರೆ 1200-1500 ಅಂತಾರೆ, ಅದಕ್ಕೆ ಸುಮ್ಮನೆ ಯಾಕೆ ಅಷ್ಟೆಲ್ಲ ಕೊಡೋದು ಅಂತ ಸುಮ್ಮನೆ ಈಚೆ ಹೋಗೋದು. ಕ್ಯಾಬ್ ಬುಕ್ ಮಾಡಿಬಿಡ್ತೀನಿ. ಓಲಾದಲ್ಲಿ 400 ಏನೋ ಹೇಳ್ತಾ ಇದೆ. ನಾವು ಹೋಟ್ಲಲ್ಲಿ ಸ್ಟೇ ಆಗ್ತಾಯಿದ್ದೀವ ಆ ಪ್ಲೇಸ್ ಹೋಗೋಕ್ಕೆ. ಸೊ ಹೋಗೋಣ ಬನ್ನಿ. ಸೊ ಯಾವುದೋ ನೀರು ಕುಡಿದ್ಬಿಟ್ಟು ವಾಯ್ಸೇ ಚೇಂಜ್ ಆಗಿಬಿಟ್ಟಿದೆ. ಒಂದು ಆಟೋ ಹೋಗ್ತಾ ಇದ್ದೀವಿ, ಇಲ್ಲಿಂದ ಮೆಟ್ರೋ ಸ್ಟೇಷನ್ ಡ್ರಾಪ್ ಮಾಡ್ತಾರಂತೆ. ಅಲ್ಲಿಂದ ಮೆಟ್ರೋನೂ ನೋಡೋಣ, ಹೈದರಾಬಾದ್ ಮೆಟ್ರೋ ಹೆಂಗಿದೆ ಅದು ನೋಡ್ಬಿಡೋಣ ಅಲ್ವಾ. ಅದು ಎಲ್ ಬಿ ನಗರ್ ಮೆಟ್ರೋ ಸ್ಟೇಷನ್ ಬಂದಿದ್ದೀವಿ ಹೈದರಾಬಾದಲ್ಲಿ. ನೋಡಿ ಹೆಂಗಿದೆ ಮೆಟ್ರೋ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಥರ ಇದೆ, ಮೆಜೆಸ್ಟಿಕ್ ಬೆಂಗಳೂರು ಅಲ್ವಾ. ಏನಾಯ್ತು ಅಂದರೆ ಇವಾಗ ಸ್ಕ್ಯಾಮ್ ಆ್ಯಕ್ಚುಲಿ ಆಟೋಲಿ ಬಂದಿದ್ರು. ಫಸ್ಟ್ ಅವ್ರು ಎಷ್ಟು ಪರ್ ಪರ್ಸನ್? 40 ಅಂದಿದ್ದಲ್ವಾ, ಪರ್ ಪರ್ಸನ್ 50 ಅಂದಿದ್ರು. ಅಂದರು ಸರಿ 50 ಅಲ್ವಾ ಮೆಟ್ರೋ ಸ್ಟೇಷನ್ಗೆ ಅಂತ ಹೋದ್ವಿ, ಹತ್ಕೊಂಡ್ವಿ. ಹೋಗಿ ಅಲ್ಲಿ ಇಳಿದ್ವಿ, 500 ಕೊಡುವಂತ 500 ಅಂದ್ರೆ 500. ನಾನು ಒಂದ್ ಸೆಕೆಂಡ್ ಶಾಕ್ ಆದ್ರೆ 500 ನಾವು ಕ್ಯಾಬಲ್ಲೇ ಹೋಗ್ಬಿಡ್ಬೋದಿತ್ತು ಅಲ್ವಾ. 500 ಕ್ಯಾಬಲ್ ಹೋಗ್ಬಿಡ್ಬೋದಿತ್ತು, 500 ಆರಾಮಾಗಿ ಕ್ಯಾಬಲ್ ಹೋಗ್ಬಿಡ್ದಿ. ನಾವೇ ಎಂತ ಆಟೋ ಹತ್ವಿ ಅಂತ ನಾನು ಬಿಟ್ಟೆ ಇಲ್ಲ ಅವ್ನಿಗೆ, ನಂಗೆ ಕೊಡೋದೇ ಇಲ್ಲ. ನಾವು ಫೈನಲಿ ಲಾಸ್ಟ್ 150 ಕೊಟ್ವಿ ಅಷ್ಟೇ, 500 ಇಂದ 150 ಆಗೋದೇ ಇಲ್ಲ, ಕೊಡೋಕ್ಕಾಗಲ್ಲ ಅಷ್ಟೆಲ್ಲ. ನಾವು ಈ ಊರಲ್ಲ ಅಲ್ವಾ, ಹೆವಿ ಸ್ಕ್ಯಾಮ್ ಗೈಸ್. ಅಪ್ಪ ತುಂಬ ಹುಷಾರಾಗಿರ್ಬೇಕು, ಇವಾಗ ಮೆಟ್ರೋ ಇವಾಗ ಇತ್ತೋಬೇಕು ಏನು ಅಂತ ಏನು ಗೊತ್ತಿಲ್ಲ. ಸೇಮ್ ಬೆಂಗಳೂರು ಥರ ಅನ್ಕೊತೀನಿ. ಸೊ ಹೈದರಾಬಾದ್ ಮೆಟ್ರೋ ಸ್ಟೇಷನ್ ಹೆಂಗಿದೆ ಅಂದರೆ, ನಮ್ಮಲ್ಲಿ ಟೋಕನ್ ಕೊಡ್ತಾರೆ, ಚಿಕ್ಕ ಕಾಯಿನ್ ಥರ ಕೊಡ್ತಾರೆ. ಇಲ್ಲಿ ಕಾಯಿನ್ ಇಲ್ಲ, ಫೋನಲ್ಲಿ ಸ್ಕ್ಯಾನ್ ಮಾಡಬೇಕು, ಸ್ಕ್ಯಾನರ್ ಇರುತ್ತೆ ಫೋನಲ್ಲಿ, ಸ್ಕ್ಯಾನ್ ಮಾಡಿಬಿಟ್ಟು ಹಂಗೆ. ಇವಾಗ ಜಸ್ಟ್ ಬಂದ್ವಿ ಬಿರ್ಲಾ ಮಂದಿರ ಹತ್ರ. ಮೆಟ್ರೋ ಸ್ಟೇಷನ್ ಯಾವುದದು? ಅಸೆಂಬ್ಲಿ ಅಂತ. ಅಸೆಂಬ್ಲಿನ ಅಸೆಂಬ್ಲಿ ಇದೆ ಇದಲ್ಲ, ಪ್ಯಾಲೇಸ್ ಐತಲ್ಲ ನಮ್ಮ. ಓ ಅಲ್ಲೇನಾ ಅಸೆಂಬ್ಲಿ ಅನ್ನೋದು? ಓಕೆ ಓಕೆ ಓಕೆ. ಸೊ ತೋರಿಸ್ತೀನಿ ಹೈದರಾಬಾದ್ ಮೆಟ್ರೋ ಸ್ಟೇಷನ್ ಹೆಂಗಿದೆ ಅಂತ. ಎಲ್ಲರೂ ಹೆಂಗೆ ನೋಡ್ತಾ ಇದ್ದಾರೆ ನೋಡಿ, ಇವರು ಇಷ್ಟ ಇದ್ದಾರೆ. ಬಂತೆ ನೋಡಿ ಮೆಟ್ರೋ, ಇಲ್ಲಿ ಲೈನ್ ಹಾಕಿಲ್ವಲ್ಲ, ಯಾವ ಲೈನ್? ಇಲ್ವಾ ಜಂಗಲ್ ಮೇ ಬರೋ 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 ಯಾರೋ ಅಪ್ಪ ಕೂತ್ಕೊಳಕ್ ಒಂದು ಜಾಗ ಸಿಕ್ತು. ಬೆಂಗಳೂರಲ್ಲಿ ಒಂದು ನಮ್ಗೆ ಕೂತ್ಕೊಳಕ್ಕೆ ಜಾಗ ಸಿಗಲ್ಲ. ಫಸ್ಟ್ ಟ್ರೈನ್ ಇಲ್ಲೂ ಕಂಡಕ್ಟರ್ ಅವ್ರೇನು ಕಂಡಕ್ಟರ್ ಎಲ್ಲ ಕೊಡೋ, ಇದೇ ಫಸ್ಟ್ ಟ್ರೈನ್ ಹೋಗ್ತಾ ಇರೋದು. ಹೌದಾ? ಇದೇ ಎಂಟು. ಓಕೆ ಓಕೆ. ಸೊ ಅಲ್ಲಿ ರೀಚ್ ಆಗ ತಕ್ಷಣ ರೂಮ್ಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್. ಸೊ ಫೈನಲಿ ರೂಮ್ ಹತ್ರ ಬಂದ್ವಿ, ಫುಲ್ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡೆ ಒಂದು ಸ್ವಲ್ಪ. ಇವಾಗ ಓಕೆ, ಅವಾಗಲೇ ಫುಲ್ ಸ್ವೆಟ್ ಆಗಿಬಿಟ್ಟಿದೆ ಬಾಡಿಯೆಲ್ಲ. ಹೋಗೋದು ಇವಾಗ ಹೋಗೋದು ಬಸ್ಸಲ್ಲವಾ, ಸುಮ್ಮನೆ ಆರಾಮಾಗಿ ಹೋಗೋಣ ಅಂತ. ಎ ಸಿ ಬಸ್ ಅದು ಆ್ಯಕ್ಚುಲಿ, ಅದು ಅದಕ್ಕೆ ಕೂಲರ್ ತೊಗೊಂಬಂದಿದ್ದೀನಿ. ಹೆಂಗಿತ್ತು ಶಶಾಂಕ್ ಇವತ್ತು? ಚೆನ್ನಾಗಿದ್ದಲ್ಲ, ಚೆನ್ನಾಗಿ ಚೆನ್ನಾಗಿತ್ತಲ್ಲ. ಬಟ್ ತುಂಬ ಕಾಲು ನೋವುತ್ತಿತ್ತಲ್ಲ? ನನ್ನ ತಲೆ ನೋವುತ್ತಿದ್ದೆ, ಕಾಲು ನಮ್ಮ ತಲೆ ನೋವುತ್ತಿದೆ ಅಂತೆ, ಕಾಲು ನೋವುತ್ತಿದೆ ಅಂತೆ. ಬಟ್ ನಂಗೆ ಅವಾಗಲೇ ಎಲ್ಲ ಆಗ್ತೈತಿ, ಇವಾಗೇನು ಆಗ್ತಿಲ್ಲ. ಹೂಹ್, ಇವಾಗ ಫ್ರೆಶ್ ಅಪ್ ಆದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ಅವಾಗಲೇ ತುಂಬ ಅಂದರೆ ತುಂಬ ಫುಲ್ ವೀಕ್ ಆಗಿಬಿಟ್ಟಿದ್ದೆ. ಸೊ ಹೋಗೋಣ. ಬಸ್ 10 ಗಂಟೆಗಲ್ವಾ? 10:00 ಅಲ್ವಾ ಬಸ್ಸು? ಟೈಮ್ ಎಷ್ಟಾಯ್ತು ಇವಾಗ? ಎರಡೂ ಟೈಮ್ ತೋರ್ಸತ್ತೆ ನೋಡೋ ಬೆಂಗಳೂರು, ಎಲ್ಲ ಎಲ್ಲ ಸೇಮೇ ಅಲ್ವಾ? 6:20 ಅಲ್ವಾ ಟೈಮು? ಏನಾಯ್ತು? ಏನೆರಡು ತೋರಿಸ್ತೀವಿ, ಎರಡು ಟೈಮ್ ತೋರಿಸುತ್ತೆ. ನನ್ನ ಫೋನಲ್ಲಿ ಇವಾಗ ನೋಡಿದೆ, ಇನ್ನೊಂದು ಫೋನ್ ನೋಡಿ, ಇಲ್ಲಿ ಹೈದರಾಬಾದ್ ತೋರಿಸುತ್ತೆ, ನಮ್ಮ ಹೋಮ್ ಲೊಕ ಹೋಮ್ ಟೈಮು ತೋರಿಸುತ್ತೆ. ಅದು ಇಂಟರ್ನ್ಯಾಷನಲ್ ಟ್ರಿಪ್ಪು, ಹಂಗೆ ಹೋದ ಥರ ಫೀಲು. ಸೊ ಇವತ್ತಂತೂ ನೀವು ತುಂಬ ಮಜಾ ಮಾಡಿದೆ, ನಾನಂತೂ ಸಖತ್ತಾಗಿ ಮಜಾ ಮಾಡಿದೆ. ಸೊ ಇಂಥದ್ದೇ ಏನೋ ಇಂಟ್ರೆಸ್ಟಿಂಗ್ ಏನೋ ವ್ಲಾಗ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ನೋಡ್ತೀನಿ, ಪ್ಲ್ಯಾನ್ ಮಾಡ್ತೀನಿ ಬೆಂಗಳೂರಿಗೆ ಹೋದಾಗ ನೆಕ್ಸ್ಟ್ ಎಲ್ಲರೂ ಹೋಗೋದಿದ್ದರೆ ಹೋಗ್ತೀನಿ. ಸೊ ಹೋಗೋಕೆ ಸಿಗೋಣ. ಇವಾಗ ಓಡ್ತಾ ಇದ್ದೀವಿ, ಎಲ್ಲ ರೆಡಿ ಆಯಿತು, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಾಯಿತು. ಸೊ ರೂಮ್ಗೆ ಬಾಯ್ ಬಾಯ್ ಅಂದ್ಬಿಡು ಶಶಾಂಕ್ ಒಂದ್ಸತಿ. ಇಲ್ಲಿ ನೋಡೋ ಈ ರೂಮ್ ಟಿ ವಿ ನೋಡೋ, ಈ ರೂಮಲ್ಲಿ ಯಾರು ಇಲ್ಲ ಕಣ, ಸುಮ್ಮನೆ ಹಾಕ್ಬಿಟ್ಟು ಹೋಗ್ಬಿಟ್ಟು. ವಾಶ್ರೂಮ್ ಅಲ್ಲಿ ಇದಾರೆ, ಯಾರು ಇಲ್ಲ ಕಣ, ಅವಾಗಿಂದ ವಾಶ್ರೂಮ್ ಅಲ್ಲಿ ಇರ್ತಾರ? ಇಲ್ಲಿ ನೋಡು ಒಂಥರ ಚೆನ್ನಾಗಾಯ್ತಲ್ಲ ಈ ರೂಮ್, ಈ ವ್ಯೂ ಸಕಾಲಾಗಿದೆ ನೋಡಿ ಈ ರೂಮ್ದು. ಬೇಡ ಬಾರ, ಸುಮ್ಮನೆ ಬಾರ, ಯಾರ್ದೋ ರೂಮು.
ಸುಮ್ಮನೆ ಎಂಟ್ರಿ ಮಾಡಬಾರ್ದು. ಮತ್ತೆ ಆ ರೂಮಿಂದ ಈ ರೂಮಿಗೆ ಶಿಫ್ಟ್ ಆಗ್ಬಿಡೋಣ, ಗೊತ್ತೇ ಆಗಲ್ಲ. ಸೊ ಅದೇ 10:00 ಬಸ್ ಇದೆ, ಇವಾಗಲೇ ಹೋಗ್ಬೇಕಲ್ವಾ? ಕರೆಕ್ಟಾಗಿ ಇದು ಈ ಊರ ಬಗ್ಗೆ ಗೊತ್ತಿಲ್ಲ ನಮಗೆ, ಇವಾಗ ಗೊತ್ತಾಗ್ಬಿಟ್ಟಿದೆ. ಅವ್ನು 20% ಗೊತ್ತಾಯ್ತಲ್ಲ ಶಶೆ, ಹೆಂಗ್ ಹೋದ್ರೆ ಹೆಂಗ್ ಬರ್ಬೇಕು ಅಂತ. 50% ಗೊತ್ತಾಯ್ತಾ? ಬಾ ಓಪನ್ ಇದ್ದಾ. ಇವಾಗ ಟೈಮ್ ಇನ್ನು ಆಗಿಲ್ಲ ಅಲ್ವಾ, ಇವಾಗ ಹೋಟ್ಲಿಂದ ಏನಾದ್ರು ಪಾರ್ಸೆಲ್ ತೊಗೊಂಡಂಗೆ ಬಸ್ಗೆ ಹೋಗ್ತೀವಿ ಅಲ್ಲಿ, ಆಮೇಲೆ 10:00 ಆಮೇಲೆ ತಿಂತೀವಿ ಬಸ್ ಒಳಗಡೆ ತಿಂತೀವಿ. ಹೋಟ್ಲ ಹತ್ರ ಬಂದಿದ್ವಿ, ಎರಡು ಟೊಮೆಟೊ ಬಾತ್ ಅಲ್ವಾ ಹೇಳಿದ್ದು, ಟೊಮೆಟೊ ಬಾತ್ ಹೇಳಿದ್ದೀವಿ. ಸೊ ಟೊಮೆಟೊ ಯಾಕಂದ್ರೆ ಇವಾಗ ತಿನ್ನಕ್ಕಾಗಲ್ಲ, ಅದಕ್ಕೆ ಪಾರ್ಸೆಲ್ ತೊಗೊಂಡಿದ್ವಿ. ಬಸ್ ತಿಂದಿದ್ದೆ ಲೇಟು, ಅದೇ ತಿಂದಿದ್ದು ಲೇಟ್ ಆಯ್ತು. ಆಮೇಲೆ ರಾತ್ರಿ ಬಸ್ ಅಲ್ಲಿ ಆಮೇಲೆ ತಿನ್ನಬೇಕು ಅಂತ ಆಮೇಲೆ ತೊಗೊಂಬರಕ್ಕಾಗಲ್ಲ ಅಂತ. ಸೊ ಇವಾಗಲೇ ಪಾರ್ಸೆಲ್ ಮಾಡ್ಕೊಂಡು ತೊಗೊಂಡೋಗ್ತಾ ಇದೀವಿ. ಕ್ಯಾಬ್ ಬುಕ್ ಮಾಡಿದ್ದೀನಿ, 4 minutes ಅಲ್ಲಿ ಬರ್ತಾ ಇದೆ. ಸೊ ಇವಾಗ ಅಲ್ಲಿ ಹೋಗೋಣ ಅಂತ ಅಲ್ಲೇ ಇದ್ದಾನೆ, ಕ್ಯಾಬ್ ಬಂದಿದ್ದಾನೆ, ನಾನು ಅಲ್ಲಿ ಹೋಗ್ತೀನಿ, ಅವ್ರು ವೇಟ್ ಮಾಡೋಕೆ ಹೇಳ್ತೀನಿ. ಆಮೇಲೆ ಅವ್ರು ಹಂಗೆ ಉಂಟೋದ ಆಮೇಲೆ ಕ್ಯಾಬ್ ಸಿಗೋದೆ ಹೆಚ್ಚಿದ್ದೆ ಎಲ್ಲಿ ಅಂತಲೇ ಗೊತ್ತಾಗ್ತೀನಿ. ಹಾಂ ಅಲ್ಲೇ ಇದೆ, ಅಲ್ಲೇ ಇದೆ. ಇವರೇ ಪಾಪ ಕಾಯ್ತಾ ಇದ್ದಾರೆ ಪಾಪ. ಫಸ್ಟ್ ನಾನು ಬ್ಯಾಗ್ ತೊಗೊಂಬಂದು ಡಿಕ್ಕಿಲಿ ಹಾಕ್ಬಿಡೋಣ. ಹಾಂ 5 minutes ಓಕೆ. ಹಾಂ 5 minutes. ಥಿಯೇಟರ್ ಕೌನ್ ಸರ್ ಥಿಯೇಟರ್? ಜ್ಯೋತಿ, ಜ್ಯೋತಿ ಥಿಯೇಟರ್ ಅಶೋಕ್ ನಗರ್. ಹಾಂ ಹಾಂ ಯಾ ಯಾ ಓಕೆ. ಓಪನ್ ಐ ಡಿಕ್ಕಿ, ಐ ವಿಲ್ ಪುಟ್ ದ ಲಗೇಜ್. ಅಪ್ಪ ಅವ್ರಿಗೆ ಏರಿಯಾನೇ ಗೊತ್ತಿಲ್ವ ಅಂತ ನೋಡಿದೆ. ಹೋಗೋಣ ಬನ್ನಿ. ಇವಾಗ ಕ್ಯಾಬಿಂದ ಓಡ್ತಾ ಇದ್ದೀವಿ. ಒಂಥರ ತುಂಬ ರಿಸ್ಕ್ ಅಲ್ಲ, ಜ್ಯೋತಿ ನಗರ್ ಅಂತ ಹೇಳಿದ್ವಲ್ಲ. ಸೊ ಅಲ್ಲಿ ಇವರು ಕ್ಯಾಬ್ ಅವ್ರು ಹೇಳಿದ್ರು ಅಲ್ಲಿ ತುಂಬ ದೂರ ಆಗುತ್ತೆ, ಅಲ್ಲಿ ಯಾಕೆ ಹೋಗ್ತೀರಾ, ಬಸ್ ಎಲ್ಲ ಇಲ್ಲೇ ನಿಂತ್ಕೊಳೋದು, ಓನ್ಲಿ 2 minutes ರೋಡು. ಪಿಲ್ಲೋ ನಂಬರ್ ಡಬಲ್ ಎಷ್ಟು? 1119. ಸೊ ಇಲ್ಲೇ ಇದ್ಯುತ್ತೆ ಅಂದರೆ ಬಸ್ನ. ಅಷ್ಟು ಅರ್ಜೆಂಟ್ ಮಾಡಿದ್ದೆ ವೇಸ್ಟ್ ಅಲ್ವಾ, ಆರಾಮಾಗಿ ಬರ್ಬೋದಿತ್ತು. ಸೊ ಇರಿ ಹೋಗೋಣ. ಹೇಳಿದ ಕಡೆ ಬಂದಿದ್ದೀವಿ ಇವಾಗ, ಎಲ್ಲ ಬಸ್ ಇಲ್ಲೇ ನಿಂತ್ಕೊಳುತ್ತಂತೆ. ಬೆಂಗಳೂರು ಬಸ್, ಬಾಂಬೆ ಬಸ್ ಎಲ್ಲ ಇಲ್ಲೇ ನಿಂತ್ಕೊಳುತ್ತಂತೆ. ನಮ್ಮ ಬಸ್ ಲಾಸ್ಟ್ ಇದೆ ಅಂತೆ. ನೋಡೋಣ, ಬ್ಯಾಗ್ ಇಟ್ಬಿಟ್ಟು ಹಂಗೆ ಹೋಗೋಣ ಬಸ್ಸಲ್ಲಿ. ಸೊ ಹೋಗೋಣ ಬನ್ನಿ. ಅವ್ರು ಹೇಳಿದ ಪ್ರಕಾರ ನಾವು ಬಸ್ ಹತ್ರ ಬಂದ್ವಿ, ಇದೇ ನೋಡಿ ಇದೇ ಬಸ್ ಅಂದ್ಕೊಂಡು ಬಂದ್ವಿ. ಇದು ಬೆಂಗಳೂರಿಗೆ ಹೋಗುತ್ತೆ ಬಸ್ಸು. ಇವಾಗ ಏನು ಅಂದರೆ, ಯಪ್ಪ ಯಾವತ್ತು ನಮಗಿದು ತಪ್ಪೋದಿಲ್ಲಲ್ವಾ? ಆನ್ಮೆಟ್ಟಿಗೆ ಹೋದ್ವಿ, ಅಲ್ಲಿ ಕಾರ್ ಆಫು, ಇಲ್ಲಿ ಯಾವುದೋ ಒಂಥರ. ಇವಾಗ ಏನಂತ ಅವ್ರು ಏನಂದ್ರು, ಸರ್ ಈ ಬಸ್ ಅಲ್ಲ ನಿಮ್ಮದು, ನಿಮ್ಮದು ಬಸ್ ಬರೋದು 11:45 ಅಂತ ಹೇಳಿದ್ರು. ಅಯ್ಯೋ ಶೆಟ್ ಅನ್ಕೊಂಡು. ಆಮೇಲೆ ಈ ಬ್ಯಾಗ್ ಎಲ್ಲಿ ತೊಗೊಂಡು ಓಡಾಡೋದು ಅಂತಲೇ ನಂಗೆ ಆಗ್ತಿಲ್ಲ. ಇವಾಗ ಇನ್ನು 3 hours ಐತೆ, ಇನ್ನೂ 3 hours ಇದೆ ಗೈಸ್. ಈ ಬಸ್ ಇದು ಬಸ್ ಬೆಂಗಳೂರಿಗೆ ಹೋಗುತ್ತೆ ಅಂತ 9:40 ಓಡ್ತಾರೆ ಇವರು. ಸೊ ನಾವಲ್ಲಿ ಎಲ್ಲೋ ಜ್ಯೋತಿ ಥಿಯೇಟರ್ಸ್ ಹಾಕಿದ್ರೆ ಅದು ಇವ್ರ ಕಡೆನೇ ಚೇಂಜ್ ಮಾಡ್ತಿದ್ವಿ. ಇಲ್ಲೇ ಆ ಮುಂದೆ ರೋಡ್ ಸ್ಟ್ರೇಟ್ ನಡ್ಕೊಂಡು ಹೋದರೆ ಲೆಫ್ಟ್ ಸೈಡಲ್ಲೇ ಇದೆ ಅಂತೆ. ಅವರು 11:30 ಬರ್ತೀನಿ ಅಂದ್ರಲ್ಲ ಅವರು, ಆ ಬಸ್ 11:30 ಬರುತ್ತಂತೆ. ಅವನ ಯಾವಾಗ ಓಡ್ತಾನು 11:30 ಬಿಡ, ಇದೆಲ್ಲ ಒಂದು ರಿಸ್ಕ್. ಟೈಮ್ ಪಾಸ್ ಮಾಡ್ಬೇಕು ಅಷ್ಟೇ ಇವಾಗ, ಸುಮ್ಮನೆ ಅಲ್ಲಿ ಇಲ್ಲಿ ತಿರ್ಗಾ ಟೈಮ್ ಪಾಸ್ ಮಾಡಬೇಕು. ನೋಡೋಣ ಬಾ ಇನ್ನೊಂದ್ಸತಿ ಹೈದರಾಬಾದ್ ಹೆಂಗೈತೆ ಅಂತ. ಶಶಾಂಕ್ ಎಲ್ಲೆಲ್ಲಿ ಹುಡ್ಕಾಡೋದು ನಿಮಗೆ? ಅಪ್ಪ ಇಲ್ಲಿ ರೈಲ್ವೆ ಟ್ರ್ಯಾಕ್ ಹತ್ರ ಹಾಕೋ ಬಂದು ಕೂತಿದ್ಯಾ? ಸೊ 1 hour ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಎಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅವನು ಅವಾಗಲಿಂದ ಇಲ್ಲೇ ಕೂತಿದ್ದಾನೆ. ಅಲ್ಲಿ ಆ್ಯಕ್ಚುಲಿ ಬಸ್ ಸ್ಟ್ಯಾಂಡ್ ಆ ಕಡೆ, ಈ ಕಡೆ ರೈಲ್ವೆ ಟ್ರ್ಯಾಕ್ ಸ್ಟೇಷನ್. ಸೊ ನಾವು ಪಾರ್ಸೆಲ್ ತೊಗೊಂಡಿದ್ವಲ್ಲ ಟೊಮೆಟೊ ಬಸ್ಸು, ಇಲ್ಲೇ ತಿಂದ್ಬಿಟ್ವಿ. ಮೇಲೆ ಮೇನ್ ರೋಡ್ ಹತ್ರ ಹೋಗೋಣ ಅಂತ ಹೇಳಿದ್ನಲ್ಲ. ಸೊ ಅಲ್ಲಿ ಹೋಗಲಿಲ್ಲ, ಸುಮ್ಮನೆ ಇಲ್ಲೇ ಟೈಮ್ ಪಾಸ್ ಮಾಡೋಣ ಅಂತ ಸುಮ್ಮನೆ ಇಲ್ಲೇ ವಾಕಿಂಗ್ ಮಾಡ್ತಾ ಇದ್ವಿ. ಸೊ ಇಲ್ಲೇ ವಾಕಿಂಗ್ ಮಾಡುವಾಗ ಯಾರೋ ಒಬ್ಬ ಸ್ಲಮ್ಮದಲ್ವಾನು, ಯಪ್ಪ ನೋಡೋಕೆ ಒಂಥರ ಲೈಕ್ ಸೇಮ್ ಲೈಕ್ ಚಪ್ರಿ ಥರ ಇದ್ದ ಹೇಳಬೇಕಂತೆ. ಬಂದ ನಾನು ಮೇ ಬಿ ಅವ್ನು ಐಫೋನ್ ನೋಡಿದ್ದಾನೆ ಅನಿಸುತ್ತೆ. ಅವ್ನು ಬಂದ ತಕ್ಷಣ ನಾನು ಶಶಾಂಕ್ ಸುಮ್ಮನೆ ಕೂತಿದ್ವಿ. ನಿಮ್ದು ಐಫೋನ್ ಅಲ್ವಾ, ಹಿಂದಿಲಿ ಹೇಳ್ದ ಬಂದ್ಬಿಟ್ಟು, ನಿಮ್ದು ಐಫೋನ್ ಅಲ್ವಾ, ಒಂದು ವಿಡಿಯೋ ತೆಗಿತೀರ, ಒಂದು ರೀಲ್ ಮಾಡಬೇಕು ಅಂತ ಹೇಳ್ದ. ಶಶಾಂಕ್ ಕೇಳಿದೆ, ಶಶಾಂಕ್ ಬೇಡ ಅಂತ ಹೇಳ್ದ. ಒಂದು ಭಯತಾನೆ, ಆಮೇಲೆ ಅವ್ರ ಕೈಯಲ್ಲಿ ಆಮೇಲೆ ವಿಡಿಯೋ ತೆಗಿತಾರದು ತೊಗೊಂಡು ಹೋಗ್ಬಿಟ್ರೆ ಅವ್ನು ಹಂಗೆ ಇದೆ ಆ್ಯಕ್ಚುಲಿ ನೋಡೋಕ್ಕೆ ಗೈಸ್. ಇನ್ನೊಂದು ಅಂದರೆ, ಆಮೇಲೆ ಬಂದ ನಾನು ಶಶಾಂಕ್ ಸುಮ್ಮನೆ ಹಿಂಗೆ ಕೂತಿದ್ವಿ. ಬಂದ ಒಂದು ವಿಡಿಯೋ ತೆಗಿತೀರ, ಅವ್ನು ರೀಲ್, ಆಮೇಲೆ ನಾನು ಶಶಾಂಕ್ ಹೇಳ್ದೆ ತೆಗಿಯೋದು ಬೇಡ ಸುಮ್ಮನೆ, ಅವ್ನು ನನ್ನ ಹೇಳ್ದೆ ತೆಗಿಯೋಕ್ಕಾಗಲ್ಲ ಅಂತ. ಅವ್ನು ಹೋದ ಇನ್ನೊಂದು ಸತಿ ಬಂದ, ಪ್ಲೀಸ್ 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 ಒಂದೇ ಒಂದು ವಿಡಿಯೋ, ಒಂದೇ ಒಂದು ವಿಡಿಯೋ ಅಂತ. ಏನು ಮಾಡೋದು, ಫೋನ್ ನನ್ನ ಕೈಲಿರುತ್ತಲ್ವ, ಓಕೆ ರೀಲ್ ಮಾಡು ಅಂತ ಹೇಳ್ದೆ. ಹಾಕ್ತೀನಿ ನೋಡಿ ಅವ್ನು ಮಾಡಿದ್ದು. ನೋಡಿದ್ರಲ್ಲ, ಸೊ ಹಂಗೆ ಮಾಡಿದ್ದ. ಆಮೇಲೆ ನಂಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀರಾ ಇಲ್ಲಿ ಇನ್ಸ್ಟಾದಲ್ಲಿ ಸೆಂಡ್ ಮಾಡ್ತೀರಾ ಅಂತ ಕೇಳ್ದ. ಇನ್ಸ್ಟಾ ಐ ಡಿ ಕೊಡು, ಇನ್ಸ್ಟಾದಲ್ಲಿ ಸೆಂಡ್ ಮಾಡ್ತೀನಿ ಅಂತ ಹೇಳ್ದೆ. ಬಟ್ ಅವ್ರ ಫೋನ್ ನಂಬರೆಲ್ಲ ಕೊಡೋದು ನಾನು ಯಾರಿಗೂ ಕೊಡೋಕ್ಕೋಗಲ್ಲ ಫೋನ್ ನಂಬರೆಲ್ಲ.
ಸೊ ಅದಕ್ಕೆ ಏನು ಮಾಡಿದೆ. ಆಮೇಲೆ ಶಶಾಂಕ್ ಶಶಾಂಕ್ ಯಾಕೋ ಸುಮ್ಮನೆ ಸುಮ್ಮನೆ ಅವ್ರಿಬ್ರು ಮಾಡೋದು, ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೆ, ಏನು ಮಾಡ್ತೀವಿ ನೀನು, ಎಲ್ಲಿಗೆ ಬಂದು ಏನು ಮಾಡ್ತಾ ಇದ್ದೀವಿ ನಾವು ಅಂತ ನನಗೆ ಫ್ಲ್ಯಾಶ್ ಆಗ್ತಾ ಇರಲಿಲ್ಲ. ನಾವು ಹಿಂಗೆಲ್ಲ ಆಯಿತು. ಬಟ್ ತುಂಬ ಹುಷಾರಾಗಿರಬೇಕು ಅವರು ಯಾರು ಅಂತ ನಮಗೂ ಗೊತ್ತಿರಲ್ಲ. ಫೋನ್ ತ ನೋಡೋಗ್ಬಿಟ್ರೆ ಆಮೇಲೆ ಯಾರು ಕೇಳೋದು, ಸ್ಟೇಷನ್ ಕಂಪ್ಲೀಟ್ ಕೊಟ್ಟರೆ ಅದು ಇದು ಯಪ್ಪ ಆ ರಿಸ್ಕೇ ಬೇಡ. ನಾನು ಹಿಂಗೆ ಮಾಡಿದ್ದೀನಿ ಬಟ್ ನೀವು ನೀವು ರೀಲ್ಸು ಮಾಡೋಕ್ಕೆ ಹೋಗ್ಬಿಡಿ, ಯಾರೋ ಸುಮ್ಮನೆ ಬರ್ತಾರೆ, ಸೊ ವಿಡಿಯೋ ತೆಗೀರಿ ಅದು ತೆಗೀರಿ ಅಂತ ಹೇಳ್ಬಿಟ್ಟು ಫೋನ್ ಕಿತ್ಕೊಂಡು ಹೋಗೋದು, ಅವರಿಂದ ಹೊಡೋಗೋದು, ನಮಗೇನಾಗೋದು, ಅದೆಲ್ಲ ಯಾರು ಬೇಕು ಸುಮ್ಮನೆ. ಟ್ರೈನಲ್ಲಿ ಬಸ್ ಸಿಕ್ತು ಗೈಸ್, ಹೋಗೋದೆ ಏಯ್ ಹೋಗಿ ಸರ್, ಅದು ಇದೇ ಬಸ್ ಗೈಸ್. ಬಸ್ ಬಂತು ನೋಡಿ, ಹಿಂಗಿದೆ ಬಸ್, ಎ ಸಿ ಬಸ್ ಅಲ್ವಾ, ಸೂಪರ್, ಆರಾಮಾಗಿ ಹೋಗ್ಬೋದು ಬೆಂಗಳೂರಿಗೆ. ಹೆಂಗಿದೆ ಶಶಾಂಕ್ ಬಸ್ಸು? ಚೆನ್ನಾಗಿದೆ ನೋಡಿ, ಒಂಥರ ಚೆನ್ನಾಗಿದೆ. ಇಲ್ಲಿ ಚಾರ್ಜರ್ ಪಾಯಿಂಟ್, ಫೋನ್ ಇಟ್ಕೊಳಕ್ಕೆ ಜಾಗ, ಸೂಪರ್ ಆಗಿದೆ. ಅಪ್ಪ ಲೈಟ್ ಬೇಕಾರೆ ಆಫ್ ಬೇಕಾರೆ ಆನ್ ಮಾಡ್ಕೊಬೋದು, ಅಪ್ಪ ಆರಾಮಾಗಿ ಹೋಗ್ಬೋದು ಬೆಂಗಳೂರಿಗೆ. ಸೊ ನಿಮಗೆ ಇವಾಗ ಬೆಂಗಳೂರಿಗೆ ಹೋದ್ಮೇಲೆ ಸಿಗ್ತೀನಿ. ಇವಾಗ ಬೆಂಗಳೂರಿಗೆ ರೀಚ್ ಆದ್ವಿ. ಬೆಂಗಳೂರು ರೀಚ್ ಆಗ್ತಾ ಸರ್ ಟ್ರಾಫಿಕ್ ಜಾಮ್ ನೋಡಿ, ಗೊತ್ತಾಗ್ಬಿಡುತ್ತೆ ಬೆಂಗಳೂರಿಗೆ ಬಂದಿದ್ದೀವಿ ಅಂತ. ಈ ಟ್ರಾಫಿಕ್ ಜಾಮ್ ಅಂತೂ ಅಪ್ಪ. ಸೊ ಇವಾಗ ಇಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗಬೇಕು. ಸೊ ಈ ಜಾಮಲ್ಲಿ ಎಲ್ಲಿ ಕ್ಯಾಬ್ ಸಿಗುತ್ತೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ನೋಡಿ ಹೋಗೋಣ ಇರಿ, ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಮನೆಗೆ ಬಂದೆ, ಅಪ್ಪ ಹೈದರಾಬಾದಲ್ಲಿ ಟ್ರಾಫಿಕ್ ಜಾಮ್ ಇಲ್ಲ, ಆರಾಮಾಗಿದ್ವಿ. ಅವಾಗ ಬೆಂಗಳೂರಿಗೆ ರೀಚ್ ಆದ್ವಲ್ಲ, ಹೆಬ್ಬಾಳೆ ಟ್ರಾಫಿಕ್ ಜಾಮ್ ನೋಡ್ಬಿಟ್ಟು, ಅಪ್ಪ ಹೆವಿ ಟ್ರಾಫಿಕ್ ಜಾಮ್ ಗೈಸ್. ಅವತ್ತು ಯಾವಾಗ ಹೋದರೆ ಹೆಬ್ಬಾಳದಲ್ಲಿ ಟ್ರಾಫಿಕ್ ಜಾಮ್ ಇರುತ್ತೆ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು, ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾ ಇರೋಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಬ್ಲಾಗ್ ಪ್ಲ್ಯಾನ್ ಮಾಡ್ತೀನಿ ಇಲ್ಲಿ ಹೋಗೋದಿದ್ರೆ. ಸೊ ಎಲ್ಲರಿಗೂ ವೇಟ್ ಮಾಡ್ತಾ ಇರಿ, ಸಿ ಯು ಗೈಸ್, ಬೈ ಬೈ.